नमस्कार एसीएन न्यूज के स्वागत नानु किरण निडगुंदी मोदलिगे हेडलाइंस त्याग बलिदान संकेत हब्ब सरळवागि ईद उल फित्र आचरिसिद मुस्लिम बांधवरु गजेंद्रगढ़ शनिवार मत मूवरिगे कोरोना मुन्नेच्चरिके वहिसुवंते डॉक्टर अन्वर करे ಶತಮಾನ ಗತಿಸಿದರೂ ಈಡೇರದ ಯೋಜನೆ ಹಳಿ ತಪ್ಪಿದ ಗದಗ ರೈಲು ಮಾರ್ಗ ಮುಂದಿನ ನಡೆಯ ಕುರಿತು ಚರ್ಚೆ ವಾರ್ತೆಗಳ ವಿವರ ಧಾರ್ಮಿಕ ಹಬ್ಬಗಳಿಗೆ ಈ ಕೊರೋನಾ ಕಂಟಕವಾಗಿದೆ ನಡೆದು ಬಂದ ಪದ್ಧತಿ ಬಿಡೋಕಾಗಲ್ಲ ಅಂತ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನ ಸರಳವಾಗಿ ಆಚರಿಸಿ ಮಾದರಿಯಾಗಿದ್ದಾರೆ ಮುಸ್ಲಿಂ ಬಾಂಧವರು ಈ ಬಾರಿ ಬಕ್ರೀದ್ ಹಬ್ಬವನ್ನು ಸರಳವಾಗಿ ಆಚರಿಸಿದರು ಕೋವಿಡ್ 19 ಹಿನ್ನೆಲೆಯಲ್ಲಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಸಂಭ್ರಮವಿಲ್ಲದೆ ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರು ಈ ಬಾರಿ ಈದ್ಗಾ ಮೈದಾನಗಳಲ್ಲಿ ಪ್ರಾರ್ಥನೆ ಮಾಡಲು ಅವಕಾಶವಿಲ್ಲದ ಕಾರಣ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀರಿ ಸರ್ ಯಾವ ರೀತಿ ಮುಂಜಾಗ್ರತೆ ಕಾರ್ಯಕ್ರಮವನ್ನು ತಗೊಂಡು ವಹಿಸ್ಕೊಂಡಿದ್ದೀರಿ ಸರ್ ಇವತ್ತಿನ ದಿವಸ ಅಂದರೆ 1/8/2020 ಶನಿವಾರದಂದು ಬಕ್ರೀದ್ ಹಬ್ಬವನ್ನು ಮಸೀದಿಯಲ್ಲಿ ಆಚರಿಸಲಾಯಿತು ಮಸೀದಿಯಲ್ಲಿ ಏಕೆ ಆಚರಣೆ ಮಾಡಲಾಯಿತು ಅಂದರೆ ಈ ಒಂದು ಕೊರೋನಾ ಮಹಾಮಾರಿಯ ಒಂದು ನಿಮಿತ್ತ ಮತ್ತು ಸರ್ಕಾರದ ಆದೇಶದಂತೆ ಈ ಒಂದು ಹಬ್ಬವನ್ನು ಮಸೀದಿಯಲ್ಲಿ ನಮಾಜ್ ಮಾಡೋ ಮೂಲಕ ಆಚರಿಸಲಾಯಿತು ಯಾಕಂದರೆ ಈ ಮಹಾಮಾರಿ ಎಲ್ಲರಿಗೂ ಒಂದು ಕಠಿಣವಾಗಿ ಎಲ್ಲರ ಜೀವವನ್ನೇ ಹಾನಿ ಮಾಡ್ತಾಯಿದೆ ಆದ್ದರಿಂದ ನಾವು ಈ ಮಸೀದಿಯಲ್ಲಿ ಮಾಡಬೇಕಾದರೂ ನಾವೊಂದು ನಿರ್ಣಯ ಮಾಡ್ತೀವಿ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡಿದ್ದೆ ಅಂದರೆ ಕಾನೂನು ಪ್ರಕಾರ ಅಂತರವನ್ನು ಕಾಯ್ಕೊಂಡು ಮತ್ತು ಸ್ಯಾನಿಟರಿಯಿಂದ ಎಲ್ಲ ಪೂರ ಮಸೀದಿ 4 ಮಸೀದಿನ ಸ್ಯಾನಿಟರಿ ಮೂಲಕ ಮುನ್ಸಿಪಾಲ್ಟಿಯಿಂದ ಸ್ವಚ್ಛತೆಗೊಳಿಸಿ ನಮಾಜ್ಗೆ ಏರ್ಪಾಡು ಮಾಡಲಾಯಿತು ನಮಾಜ್ ಮಾಡುವಾಗ ಎಲ್ಲರೂ ಮಾಸ್ಕನ್ನು ಧರಿಸಿದ್ದರು ಮತ್ತು ಮನೆಯಲ್ಲೇ ವಜು ಮಾಡ್ಕೊಂಡು ಬಂದಿದ್ದರು ಮತ್ತು ಜಾಯ್ ನಮಾಜನ್ನು ಮನೆಯಲ್ಲೇ ಮನೆಯಿಂದನೇ ತೆಗೆದುಕೊಂಡು ಬಂದಿದ್ದರು ಹೀಗೆ ಏನು ನಮ್ಮ ಸರ್ಕಾರ ತಿಳಿಸಿದಂತೆ ನಾವು ಎಲ್ಲ ರೀತಿಯಿಂದನೇ ಜಾಗೃತಿಯನ್ನು ಗೊಳಿಸಿ ನಮಾಜನ್ನು ಮಾಡಿ ಎಲ್ಲರೂ ಸಂತೋಷದಿಂದ ಹರ್ಷದಿಂದ ಈ ನಮಾಜ್ ಬಕ್ರೀದ್ ಹಬ್ಬವನ್ನು ಆಚರಿಸಲಾಯಿತು ಈ ಬಕ್ರೀದ್ ಹಬ್ಬ ಅಂದರೆ ಬಲಿದಾನ ಹಬ್ಬ ಆದರೆ ನಮಗೆ ಇದು ಒಂದು ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡೋದು ಒಂದು ಬಲಿದಾನ ನೀಡಿದಂತಾಗಿ ಮಸೀದಿಯಲ್ಲೇ ಇವತ್ತು ದಿವಸದಲ್ಲಿ ನಮಾಜ್ ಮಾಡೋ ಮೂಲಕ ಇದನ್ನೇ ಹರ್ಷದಿಂದ ಆಚರಿಸಿದ್ದೇವೆ ಎಲ್ಲ ಬಾಂಧವರಿಗೂ ಈ ಒಂದು ನಮ್ಮ ಯಜಮಾನ್ ಇಸ್ಲಾಂ ಕಮಿಟಿ ವತಿಯಿಂದ ಬಕ್ರೀದ್ ಹಬ್ಬದ ಒಂದು ಶುಭಾಶಯಗಳನ್ನು ಹೇಳಲು ಇಚ್ಛಿಸುತ್ತೇನೆ ಅದೇ ರೀತಿ ಎಲ್ಲ ಸಮಾಜದ ಬಾಂಧವರು ಗಜೇಂದ್ರಗಢದ ಎಲ್ಲ ಸಮಾಜದ ಬಾಂಧವರಿಗೂ ಈ ಬಕ್ರೀದ್ ಹಬ್ಬದ ದಿನದಂದು ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಯಿಂದ ನಾನು ಶುಭಾಶಯ ಕೋರಲು ಇಚ್ಛೆ ಮಾಡ್ತೇನೆ ಮತ್ತು ನಮ್ಮ ಸಹಕಾರ ನೀಡಿದಂಥ ಎಲ್ಲ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಯವರಿಗೂ ಹಾಗೂ ಪ್ರಾರ್ಥನೆ ಬಳಿಕ ಪರಸ್ಪರ ಶುಭಾಶಯ ಕೋರಿದರು ಪ್ರಾರ್ಥನೆ ವೇಳೆ ಪಾಲಿಸಬೇಕಾದ ನಿಯಮಗಳನ್ನು ಜಿಲ್ಲಾಡಳಿತ ಈ ಮೊದಲೇ ತಿಳಿಸಿತ್ತು ಆ ನಿಯಮಗಳನ್ನು ಪಾಲಿಸಿದ್ದೇವೆ ಎಂದು ಅಂಜುಮನ್ ಇಸ್ಲಾಂ ಕಮಿಟಿ ಚೇರ್ಮನ್ ಎ ಡಿ ಕೋಲ್ಕರ್ ಸ್ಪಷ್ಟಪಡಿಸಿದರು ಹಬ್ಬವನ್ನು ಸಡಗರವಿಲ್ಲದೆ ಆಚರಿಸಿ ಮಾದರಿಯಾಗಿದ್ದಾರೆ
ಗಜೇಂದ್ರಗಡದಲ್ಲಿ ಶನಿವಾರ ಮತ್ತೆ ಮೂರು ಪ್ರಕರಣಗಳು ದೃಢಪಟ್ಟಿದೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಗಜೇಂದ್ರಗಡ ಕೋವಿಡ್ ಕೇಂದ್ರದ ವಿಶೇಷ ವೈದ್ಯಾಧಿಕಾರಿ ಡಾಕ್ಟರ್ ಅನ್ವರ್ ಸಮುದ್ರಿ ಮನವಿ ಮಾಡಿದ್ದಾರೆ. ಗಜೇಂದ್ರಗಡದಲ್ಲಿ ಶನಿವಾರ ಮತ್ತೆ ಮೂರು ಕೋವಿಡ್ ಪ್ರಕರಣಗಳು ದೃಢಪಟ್ಟಿವೆ. 50 ಸುಸಜ್ಜಿತ ಹಾಸಿಗೆಯ ಕೋವಿಡ್ ಕೇಂದ್ರದಲ್ಲಿ ಇವರನ್ನ ಇರಿಸಲಾಗಿದೆ. ಬಸವೇಶ್ವರ ನಗರದ 30 ವರ್ಷದ ಮಹಿಳೆ ಮತ್ತು 3 ವರ್ಷದ ಮಗುವಿಗೆ ಕೊರೋನಾ ಕಾಣಿಸಿಕೊಂಡಿದೆ. ತಾಯಿ ಮಗು ಆರೋಗ್ಯವಾಗಿದ್ದು ಕೊರೋನಾ ಬಂದಿರುವುದು ಆಶ್ಚರ್ಯವಾಗಿದೆ. ಇವರಿಗೆ 1 ವಾರದ ಹಿಂದೆ ಸ್ವಲ್ಪ ಜ್ವರ ಕಾಣಿಸಿಕೊಂಡಿತ್ತು. ನಾನು ಮಾತಾಡ್ತಾ ಇರೋದು ಗಜೇಂದ್ರಗಡ ಕೋವಿಡ್ ಕೇರ್ ಸೆಂಟರ್. ಈ ಸೆಂಟರ್ನ ನಾವು 19 ತಾರೀಕು ಜುಲೈ ತಿಂಗಳಲ್ಲಿ ಆರಂಭಗೊಂಡು ಇದು ಕಾರ್ಯನಿರತವಾಗಿದೆ. ಇಲ್ಲಿವರೆಗೆ ಸುಮಾರು 51 ಪೇಷಂಟ್ ಇಲ್ಲ ಅಡ್ಮಿಟ್ ಆಗಿ ಒಂದು 15 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಒಂದು ಕೇಸನ್ನು ನಾವು ರೆಫರ್ ಮಾಡಿದ್ದೀವಿ. ಇದ್ರ ಸ್ಥಾಪನೆ ಯಾಕಾಯಿತು ಅಂದರೆ, ರೋಣ ತಾಲೂಕಲ್ಲಿ ರೋಣದಲ್ಲಿರುವಂಥ ಆಸ್ಪತ್ರೆಯಲ್ಲೇ ಕೇಸ್ ಹೆಚ್ಚಿಗೆ ಆಗಿರೋದ್ರಿಂದ ಇದನ್ನು 19 ತಾರೀಕಿಗೆ ಇಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ನಮಗೆ ದಿನ 4-5 ಕೇಸ್ ಕಡಿಮೆ ಅಂದ್ರೂ ಬರ್ತಾ ಇದೆ ಈಗ. ಅದ್ರ ಪ್ರಕಾರ ನಾವು ಅವ್ರಿಗೆ ಇಲ್ಲೇ ಅಡ್ಮಿಷನ್ ಮಾಡಿ ಚಿಕಿತ್ಸೆಯನ್ನು ಕೊಟ್ಟು ಅವರ ನಿಗಾ ವಹಿಸ್ತಾ ಇದ್ದೀವಿ. ನಾನು ಸಾರ್ವಜನಿಕರಲ್ಲಿ ಮಾಡೋ ವಿನಂತಿ ಏನಂದರೆ, ಈ ರೋಗದ ಲಕ್ಷಣಗಳು ಬರೇ ಜ್ವರ ಕೆಮ್ಮು ಅಥವಾ ಉಸಿರಾಟದ ತೊಂದರೆ ಇಲ್ಲದೇ, ಸಾಮಾನ್ಯವಾಗಿ ಬೇರೆ ಏನು ಲಕ್ಷಣ ಇಲ್ಲದೇ ಇದು ಕೋವಿಡ್ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬರ್ತಾ ಇರೋದ್ರಿಂದ ಎಲ್ಲರೂ ಭಾಳ ಜಾಗೃತರಾಗಿರಿ, ಒಂದು. ಎರಡನೇದು, ಯಾರಾದರೂ ಹೊರಗಿಂದ ಬಂದು ನಿಮ್ಮ ಹೊರ ಸ್ಥಳದಿಂದ ಬಂದವರು, ಆಮೇಲೆ ಅವರಲ್ಲಿ ಏನಾದರೂ ಲಕ್ಷಣ ಕಂಡು ಬಂದರೆ ತಕ್ಷಣ ಅವ್ರಿಗೆ ತಾವು ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ತಪಾಸಣೆ ಮಾಡಿಸಿ. ಈಗ ಹೊಸ ಟೆಸ್ಟ್ ಬಂದಿದೆ, ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಅಂತ. ಇದ್ರ ರಿಸಲ್ಟ್ ಆಗಿಂದಾಗ ಗೊತ್ತಾಗಿ ತಾವು ಮುಂದೇನು ಕಾರ್ಯಪ್ರವೃತ್ತರಾಗಬೇಕನ್ನೋ ವೈದ್ಯಾಧಿಕಾರಿಗಳು ನಿಮ್ಗೆ ತಿಳಿಸ್ಬಿಡ್ತಾರೆ. ಇದು ನನ್ನ ಕಳಕಳಿಯ ಮನವಿ. ಮತ್ತು ಯಾರಾದರೂ ಆಗಲಿ ನಿಮ್ಮ ಹತ್ತಿರದಲ್ಲಿ ನಿಮ್ಮ ಇರುವ ಸ್ಥಳದಲ್ಲಿ ಈ ಲಕ್ಷಣಗಳು ಏನಾದರೂ ಕಂಡು ಬಂದಲ್ಲಿ ಅವರಿಗೆ ತಕ್ಷಣ ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡೋಗಿ ತಪಾಸಣೆ ಮಾಡಿಸಿ. ಮುಂದೆ ಅದೇನಾದರೂ ರಿಸಲ್ಟ್ ಬಂತು ಅಂದರೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನಿಮ್ಮ ವೈದ್ಯಾಧಿಕಾರಿಗಳ ಸಲಹೆಯಂತೆ ನೀವು ಮುಂದುವರಿಬೇಕು. ಇದರಿಂದ ಏನಾಗುತ್ತೆ ಅಂದರೆ, ನಾವು ರೋಗ ಹರಡುವಿಕೆಯನ್ನು ತಡೆಗಟ್ಟಬಹುದು ಮತ್ತು ಈ ಮುಂಜಾಗ್ರತಾ ಕ್ರಮ ವಹಿಸೋದ್ರಿಂದ ನಾವು ಈ ರೋಗದ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತೀನಿ. ಇದಲ್ಲದೇ ನೀವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ, ಮಾಸ್ಕ್ ಧರಿಸಿ, ಭಾಳ ಜನ ಕೂಡಿ ಮಾತಾಡೋದಾಗಲಿ ಅಥವಾ ಗುಂಪು ಕೂಡಿ ಡಿಸ್ಕಷನ್ ಮಾಡೋದಾಗಲಿ ಅಂಥದ್ದನ್ನು ಅವಾಯ್ಡ್ ಮಾಡೋದು, ಅದನ್ನು ತಡೆಯೋದು ಭಾಳ ಒಳ್ಳೆಯದು. ಇದರಿಂದ ನಮಗೆ ಈ ಸಾಮಾಜಿಕ ಕಾಳಜಿಯನ್ನು ವಹಿಸುವುದರಿಂದಲೂ ಈ ರೋಗನ ತಡೆಗಟ್ಟಲು ಬಹಳ ಸಹಕಾರಿಯಾಗುತ್ತೆ ಅಂತೇಳಿ ನಾನು ಮಾಹಿತಿ ಕೊಡ್ತೀನಿ. ಡಾಕ್ಟರ್ ಅನ್ವರ್ ಸಮುದ್ರಿ ಅಂತೇಳಿ, ನಾನು ನರೇಗಲ್ದ ವೈದ್ಯಾಧಿಕಾರಿ, ಈಗ ಕೋವಿಡ್ ಕೇರ್ ಸೆಂಟರಲ್ಲಿ ಸ್ಪೆಷಲ್ ಡ್ಯೂಟಿ ಮೇಲೆ ಕೆಲಸ ಮಾಡ್ತೀನಿ. ಇನ್ನು ಹಮಾಲಿ ಮಾಡುವ ಮುಷಿಗೇರಿಯ ಯುವಕನಿಗೆ ಕೊರೋನಾ
ದೃಢಪಟ್ಟಿದೆ. ಇವರ ಮನೆಗೆ ಅತಿಥಿಗಳು ಬಂದಿದ್ದರು, ಹೀಗಾಗಿ ಪರೀಕ್ಷೆ ನಡೆಸಲಾಯಿತು. ಈ ವೇಳೆ ಇವರಿಗೆ ಕೊರೋನಾ ದೃಢಪಟ್ಟಿದೆ. ಇವರ ಮನೆಯಲ್ಲಿ 5 ಜನ ಪ್ರಾಥಮಿಕ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿದು ಬಂದಿದೆ. ಗಜೇಂದ್ರಗಡದ ಈ ಕೋವಿಡ್ ಕೇಂದ್ರ ಜುಲೈ 19ರಿಂದ ಪ್ರಾರಂಭವಾಗಿದ್ದು ಇದುವರೆಗೂ 51 ಕೊರೋನಾ ಸೋಂಕಿತರು ಬಂದಿದ್ದಾರೆ. ಇವರಲ್ಲಿ 15 ಜನ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ದು ಒಬ್ಬರನ್ನು ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗಿದೆ. ಗದಗ್ವಾಡಿ ರೈಲ್ವೆ ಆಗಬೇಕೆಂಬುದು 1910ರಿಂದಲೇ ಪ್ರಾರಂಭವಾಗಿದೆ. ಶತಮಾನ ಕಳೆದರೂ ಒಂದು ಯೋಜನೆ ನಮಗೆ ಜಾರಿಯಾಗಿಲ್ಲ. ಈ ಯೋಜನೆ ಕುರಿತು ಪೂರ್ವಭಾವಿ ಸಭೆ ಗಜೇಂದ್ರಗಡದಲ್ಲಿ ನಡೆಯಿತು. ಗಜೇಂದ್ರಗಡದಲ್ಲಿ ಗದಗವಾಡಿ ರೈಲ್ವೆ ಮಾರ್ಗದ ಕುರಿತು ಚರ್ಚೆ ನಡೆಸಲಾಯಿತು. ಶತಮಾನ ಗತಿಸಿದರೂ ಈಡೇರಿದ ಯೋಜನೆಯ ಪೂರ್ವಭಾವಿ ಸಭೆಯನ್ನು ಸಾರ್ವಜನಿಕವಾಗಿಯೇ ನಡೆಸಲಾಯಿತು. ಸಾರ್ವಜನಿಕ ಸಭೆಯಲ್ಲಿ ಹೋರಾಟಗಾರರು ಮತ್ತು ರಾಜಕೀಯ ಗಣ್ಯರು ಸಾರ್ವಜನಿಕರು ಭಾಗವಹಿಸಿದರು. ಗದಗದಿಂದ ಗಣೇಶ್ ಸಿಂಗ್ ಬ್ಯಾಳಿ ಮತ್ತು ಕಾಂತಿಲಾಲ್ ಜೈನ್ ಭಾಗವಹಿಸಿದರು. ಓಂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಬೇವಿನಕಟ್ಟಿ ಉಪಸ್ಥಿತರಿದ್ದರು. ಜೊತೆಗೆ ಗಜೇಂದ್ರಗಡದ ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರು ಪಕ್ಷಾತೀತವಾಗಿ ಭಾಗವಹಿಸಿದರು. ಈ ವೇಳೆ ಹೋರಾಟಗಾರರು ಮತ್ತು ಸಭೆಯಲ್ಲಿ ಭಾಗವಹಿಸಿದ ಗಣ್ಯರು ರೈಲ್ವೆ ಮಾರ್ಗ ಬದಲಾಗಿದ್ದು ಈ ಭಾಗದ ಜನರಿಗೆ ಅನ್ಯಾಯವಾಗಿದೆ ಎಂದು ಒಕ್ಕೊರಲ ಅಭಿಪ್ರಾಯ ಕೇಳಿಬಂತು. ಇದು ಯಾರ ನೇತೃತ್ವಕ್ಕೆ ಆದ್ರೂ ಕೂಡ ಯಶಸ್ವಿ ಮಾಡಕ್ ಇತ್ತು ಕಡೆ ಸಾಧ್ಯ ಐತಿ ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀವಿ. ಒಟ್ಟಿನಲ್ಲಿ ಈ ರೈಲ್ವೆ ವಾಡಿ ರೈಲ್ವೆ ಯೋಜನೆ ಜಾರಿ ಆಗಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ತೀವಿ, ಆ ತೀರ್ಮಾನಗಳಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿ ಏಕ ಶಕ್ತಿಯಾಗಿ ಒಮ್ಮತದ ಶಕ್ತಿಯಾಗಿ ನಾವಿವತ್ತು ಇಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೋಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪರಸ್ಪರ ಮಾತನಾಡುವಾಗ ಒಂದು ಪ್ರಜಾಸತ್ತಾತ್ಮಕ ಭಾಷೆಗಳನ್ನು ಮಾತ್ರ ಮಾತಾಡಬೇಕು. ಪ್ರಜಾಸತ್ತಾತ್ಮಕವಲ್ಲದ ಯಾವ ಭಾಷೆಗಳನ್ನು ಕೂಡ ಯಾರು ಕೂಡ ಮಾತನಾಡಬಾರ್ದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವುದೇ ಪಕ್ಷ ಮತ್ತು ಯಾವುದೇ ಒಂದು ಪಕ್ಷದಿಂದ ಆಯ್ಕೆ ಆದಂತಹ ಪ್ರತಿನಿಧಿಗಳ ವಿರುದ್ಧವಾಗಿ ಆಗಲಿ ಇನ್ನೊಂದಾಗಲಿ ಈ ಸಂದರ್ಭದೊಳಗೆ ಮಾತನಾಡೋದ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ತೀರ್ಮಾನವನ್ನು ತೆಗೆದುಕೊಳ್ಳೋದ್ರ ಸಲುವಾಗಿ ಇಲ್ಲಿ ಸೇರಿರೋದ್ರಿಂದ ಇದೊಂದು ಐಕ್ಯತೆ ಬರಲಿ ಅನ್ನೋ ಕಾರಣಕ್ಕೆ ಈ ಒಂದು ಸಾರ್ವಜನಿಕ ಸಭೆಯನ್ನ ಕರೆದಿದ್ದೀವಿ ಅಂತೇಳಿ ಮತ್ತೊಮ್ಮೆ ನಿನ್ನೆಲ್ಲರಿಗೂ ನಾನು ಈ ವಿಷಯವನ್ನು ತಿಳಿಪಡಿಸ್ತಾ ಇಲ್ಲಿ ಮಾತನಾಡುವವರು ತಮ್ಮ ತಮ್ಮ ಸಂಘಟನೆಯನ್ನು ಪ್ರತಿನಿಧಿಸಿ 2-3 ನಿಮಿಷಗಳ ಕಾಲ ಹೇಳಿದ್ದನ್ನೇ ಪದೇ ಪದೇ ಹೇಳಬೇಕು. ಹೊಸ ವಿಷಯಗಳನ್ನು ಏನಾದರೂ ಇದ್ರೆ ಪ್ರಸ್ತಾಪ ಮಾಡಿ ತಮ್ಮ ಅಭಿಪ್ರಾಯ ಹೇಳಬೇಕು. ಅದಕ್ಕಿಂತ ಮುಂಚಿತವಾಗಿ ಈ ಯೋಜನೆ ರೈಲ್ವೆ ಯೋಜನೆ ಬಗ್ಗೆ ಸಮಗ್ರವಾಗಿ ಮಾಹಿತಿ ಇರುವಂಥವರು ಜೈನ್ ಅವರಾಗಲಿ ಬ್ಯಾಳಿಯವರಾಗಲಿ ಬಂದಿದ್ದಾರೆ. ಮೊದಲು ಅವ್ರು ಆಡುವಂಥ ಮಾತುಗಳನ್ನು ನಾವೆಲ್ಲರೂ ಭಾಳ ಸಮಾಧಾನದಿಂದ ಕೇಳಿಸ್ಕೊಳ್ಳೋಣ. ನಮಗೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಮಗೆ ಆಗಬೇಕು ಆ ವರದಿ. ಆ ಮಾಹಿತಿ ಆಧಾರದ ಮೇಲಿಂದ ನಿಮ್ಮ ಅಭಿಪ್ರಾಯಗಳನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಪ್ರಾಸ್ತಾವಿಕವಾದಂಥ ನನ್ನ ಗಜೇಂದ್ರಗಡ ನರೇಗಲ್ ಕೋಟು ಮಚ್ಚಿಗೆ ಬೇರೆ ಬೇರೆ ಸ್ಥಳಗಳಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರ ಸ್ನೇಹಿತರು, ನಾನು ಗದಗವಾಡಿ ಯಾವ ರೀತಿಯಿಂದ ಸ್ಟಾರ್ಟ್ ಆಯಿತು, ಎಲ್ಲಿ ಏನಾಯ್ತು, ನಾವೆಲ್ಲಿ ಮಟ್ಟ ಹೋರಾಟ ಮಾಡಿದ್ರು ವಿವರವಾಗಿ ನಾನು ಹೇಳ್ತೇನೆ. ಆ ವಿವರದ ನಂತರ ನಮ್ಮ ಕಾಂತಿಲಾಲ್ ಜೈನ್ ಅವರು
ಕಾನೂನಾತ್ಮಕವಾಗಿ ಏನು ಹೋರಾಟ ಆಗೈತೆ ಅನ್ನೋ ಬಗ್ಗೆ ಅವ್ರು ನಿಮಗೆ ವಿವರಣೆ ಕೊಡ್ತಾರೆ. ಮುಂದೆ ನಿಮ್ಮ ಸಲಹೆಗಳನ್ನು ಕೊಡಿರೋತ್ತೆ ಮತ್ತು ಈ ಪ್ರಾಜೆಕ್ಟ್ ಬಗ್ಗೆ ಮಾತನಾಡೋದು ಬೇಡ, ನಿಮಗೆ ಡಿಟೇಲ್ಸ್ ಕೊಟ್ಬಿಡ್ತೀವಿ. ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕಕ್ಕೆ ಸಂಪರ್ಕ ಮತ್ತು ವಾಡಿ ಸಿಮೆಂಟ್ ತಲುಪಿಸಲು ಸಮೀಪ ಹಾಗೂ ಸಂಪರ್ಕಕ್ಕೆ ಅನುಕೂಲವಾಗುವಂತೆ ಅಂದಿನ ಬ್ರಿಟಿಷ್ ಸರ್ಕಾರ 1910 ಗದಗ ವಾಡಿ ರೈಲು ಮಾರ್ಗ ನಿರ್ಮಿಸಲು ಉದ್ದೇಶಿಸಿ ಆ ಮಾರ್ಗ ಗದಗ ಕಣಗಿನಾಳ ಕೋಟು ಮಚ್ಚಿಗೆ ನರೇಗಲ್ ಗಜೇಂದ್ರಗಡ ಹನುಮಸಾಗರ ಇರ್ಕಲ್ ಮಾರ್ಗವಾಗಿ ವಾಡಿಗೆ 252.5 ಕಿಲೋಮೀಟರ್ ಆಗಬೇಕೆಂದು ಉದ್ದೇಶವಾಗಿತ್ತು. ಮುಂದೆ ಹೈದರಾಬಾದ್ ನಿಜಾಮರು ಮತ್ತು ಬ್ರಿಟಿಷರ ಸಮನ್ವಯ ಕೊರತೆಯಿಂದ ಈ ಯೋಜನೆ ನೆನೆಗುದಿಗೆ ಬಿತ್ತು. ಈ ಯೋಜನೆ ಕೇವಲ 252.5 ಕಿಲೋಮೀಟರ್ ಯೋಜನೆ. ನಮ್ಮ ದೇಶ ಸ್ವಾತಂತ್ರ್ಯ ಹೊಂದಿದ ನಂತರ ನಮ್ಮ ಭಾರತ ಸರ್ಕಾರ ಯೋಜನೆಗೆ ಮಂಜೂರು ಮಾಡಿ ಸರ್ವೆ ಕಾರ್ಯಕ್ಕೆ ಬೇಕಾಗುವ ಹಣ 15 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ 1954 ನಮ್ಮ ದೇಶದ ಅಂದಿನ ರೈಲ್ವೆ ಸಚಿವರಾಗಿದ್ದ ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಗದಗಕ್ಕೆ ಬಂದು ಆ ಯೋಜನೆಗೆ ಶಿಲಾನ್ಯಾಸ ಮಾಡಿದ್ದು. ನಂತರ ಕೋಟಮಚ್ಚಿಗೆ ನರೇಗಲ್ ಗಜೇಂದ್ರಗಡ ಹನುಮಸಾಗರ ಇರ್ಕಲ್ ಮಾರ್ಗ ಸರ್ವೆ ಮಾಡಿ ಆ ಭಾಗದಲ್ಲಿ ಅಲ್ಲಲ್ಲಿ ಕಲ್ಲು ಮುಗಿದಿರುವುದು ಬಗ್ಗೆ ಅದನ್ನು ನೋಡಿದ ನಮ್ಮ ಹಿರಿಯರು ಹೇಳುತ್ತಿದ್ದಾರೆ. 1954 ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ. 2012 ಮತ್ತು 2013 ವರೆಗೆ ರಾಜಕೀಯ ಹಿತಾಸಕ್ತಿಯಿಂದ ನೆರೆಗುದು ಬಿದ್ದಿದ್ದ ಈ ಯೋಜನೆ 2013-14 ನಮ್ಮ ಚುನಾಯಿತ ಪ್ರತಿನಿಧಿಗಳ ನಿರಾಸಕ್ತಿ ಹಾಗೂ ಅಂದಿನ ರೈಲ್ವೆ ಸಚಿವ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತು ದೆಹಲಿ ಪ್ರತಿನಿಧಿಯಾಗಿದ್ದ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರ ಇಚ್ಛಾಶಕ್ತಿ ಮೇರೆಗೆ ಈ ಯೋಜನೆ ಗದಗ ಜಿಲ್ಲೆ ಮೇಲ್ಕಾಣಿಸಿದ ಮಾರ್ಗಕ್ಕೆ ಕೈಬಿಟ್ಟು ಗದಗ ವಾಡಿ ಎಂಬ ಹೆಸರಿನಲ್ಲಿ 340 ಕಿಲೋಮೀಟರ್ ಎಲ್ಬುಗಾ ಕುಸ್ತಿ ಮಾರ್ಗ ಪರಿವರ್ತನೆ ಆಗಿ ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ. ನಮ್ಮ ಬೆಟ್ಟಿಗೆ ರೈಲು ಹೋರಾಟ ಸಮಿತಿ 26/6/2014 ಅಸ್ತಿತ್ವಕ್ಕೆ ಬಂದಾಗ ಈ ಯೋಜನೆ ಕಲ್ಪನೆ ನಮಗಿರಲಿಲ್ಲ. ಶ್ರೀ ಕಾಂತಿಲಾಲ್ ಜೈನ್ ಅವರು ನಮ್ಮ ಸಮಿತಿ ಸಭೆಗೆ ಬಂದು ಈ ಯೋಜನೆ ವಿವರ ನೀಡಿದ ನಂತರ 4/6/2017 ಕೋಟಮಚ್ಚಿ ನರೇಗಲ್ ಗಜೇಂದ್ರಗಡ ಹನುಮಸಾಗರ ಇರ್ಕಲ್ ಮಾರ್ಗಕ್ಕೆ ಒತ್ತಾಯಿಸಿ ಹೋರಾಟ ಪ್ರಾರಂಭಿಸಿ 15/6/2017 ಗದಗ ಸ್ಟೇಷನ್ ಮಾಸ್ಟರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. 18/6/2017 ಸಮಿತಿ ಸಭೆ ನರೇಗಲ್ಲಲ್ಲಿ ಸಾರ್ವಜನಿಕ ಸಭೆಯಾಗಿ ನಿರ್ಧರಿಸಲಾಯಿತು. 2/7/2017 ನರೇಗಲ್ ಗಣಪತಿ ದೇವಸ್ಥಾನದ ಸಭೆ ತಿರುಗಿ ಸಭೆಯಲ್ಲಿ ಸರ್ವಶ್ರೀಗಳಾದ ರವೀಂದ್ರ ದೊಡ್ಡಮೆಟ್ಟಿ, ಡಾಕ್ಟರ್ ಆರ್ ಕೆ ಗಚ್ಚಿರ್ಭಟ್, ರಾಮಣ್ಣ ಚಕ್ರವರ್ತಿ, ಸಿ ಬಿ ವಂಕಲ್ಕುಂಟಿ, ಶರಣಪ್ಪ ಧರ್ಮಾಯತ್, ಉಮೇಶ್ ರಂಗನಾಳ ಭಟ್, ಮಂಜುನಾಥ್ ಹೆಗಡೆ ಹಾಗೂ ಬೆಟ್ಟಿಗೆ ರೈಲ್ವೆ ಸಮಿತಿ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ದಿನಾಂಕ 7/7/2017 ಮೆರವಣಿಗೆಯಲ್ಲಿ ಸಭೆಯಲ್ಲಿ ನಿರ್ಧರಿಸಲಾಯಿತು. 5/7/2017 ಮತ್ತೆ ನರೇಗಲ್ದಲ್ಲಿ ಸಭೆ ಸೇರಲಾಯಿತು. 5/7/2017 ನರೇಗಲ್ ಗಣಪತಿ ದೇವಸ್ಥಾನದಲ್ಲಿ ಸಾರ್ವಜನಿಕ ಸಭೆ. 7/7/2017 ಮೆರವಣಿಗೆ ಮೂಲಕ ಮನವಿ ಸಲ್ಲಿಕೆ ಬೇಕಾಗುವ ಮಾರ್ಗಸೂಚಿಯನ್ನು ರೂಪಿಸಲಾಯಿತು. ನಂತರ ಅವತ್ತ 5/5 ಗಜೇಂದ್ರಗಡ ಇದೇ ಮಠದಲ್ಲಿ ಸಾರ್ವಜನಿಕ ಸಭೆ ದೊರೆಯಿತು. ಶ್ರೀ ಸರ್ವ ಶ್ರೀಗಳಾದ ಅಶೋಕ್ ಬಾಗ್ಮಾರವರು, ವೀರಣ್ಣ ಸೊನ್ನದವರು, ಮುಕ್ತನ್ ಸಾಬ ಮುದುವಳವರು, ಶರಣಪ್ಪ ರೇವಡಿ, ಉಮೇಶ್ ರಾಠೋಡ್, ಬೆಟಗೇರಿ ನರೇಗಲ್ ಹೋರಾಟಗಾರರು ಇಲ್ಲಿ ಪಾಲ್ಗೊಂಡಿದ್ದರು. ಮುಂದೆ 7/7/2017 ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿ ನರೇಗಲ್ ಗಜೇಂದ್ರಗಡ ಚಕ್ಲಿ ಕೋಟಮಚ್ಚಿ ಮುಂತಾದ ಗ್ರಾಮಗಳ ಸಾರ್ವಜನಿಕರಿಂದ ಬೃಹತ್ ಮೆರವಣಿಗೆ ಗದಗ ಟಿಪ್ಪು ಸುಲ್ತಾನ್ ವೃತ್ತದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಆ ಯೋಜನೆಗೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು. 7/8 ಯೋಜನೆ ಒತ್ತಾಯಿಸಿ ನರೇಗಲ್ ಸಂಪೂರ್ಣ ಬಂದ್ ಆಚರಿಸಿ ತಹಸೀಲ್ದಾರ್ಗೆ ಹಾಗೂ ಸಂಸದ ಉದಾಸಿಯವರಿಗೆ ಮನವಿಗಳನ್ನು ಸಲ್ಲಿಸಲಾಯಿತು. 16/8/2017 ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿಯಿಂದ ಕಪ್ಪು ಬಾವುಟ ಪ್ರದರ್ಶನ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ನಾವು ಗದಗ ರೈಲ್ವೆ ಜೆಂಡಾ ಸರ್ಕಲ್ನಲ್ಲಿ ನಾವು ಮಾಡಿದ್ವಿ. 18/8 ಗದಗ ರೈಲ್ವೆ ನಿಲ್ದಾಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಪ್ರತಿನಿಧಿ ಹಾಗೂ ರೈಲ್ವೆ ಅಧಿಕಾರಿಗಳ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಯಿತು ಎಂದು ಸಂಸದ ಶಿವಕುಮಾರ್ ಉದಾಸಿ, ರೈಲ್ವೆ GM AK ಗುಪ್ತಾ ಅವರ ಮನವಿ ಸಲ್ಲಿಸಿ ಈ ಸಂದರ್ಭದಲ್ಲಿ ನೆಲಗೇರ್ ಗಜೇಂದ್ರಗಡ ಬೆಟಗೇರಿ ಸಾರ್ವಜನಿಕರು ಪಾಲ್ಗೊಂಡರು. 21/8 ನರೇಗಲ್ದ ಮಂಕುಲ್ಕುಂಟಿ ಅವರ ಕಾರ್ಯಕ್ರಮದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ್ವಿ. 23/8/2017 ಹಳೆ ಯೋಜನೆ ಬಿಟ್ಟು ಹೊಸ ಯೋಜನೆ ಜಾರಿ ಮಾಡಿದರೆ ಸಚಿವ ಸ್ಥಾನಕ್ಕೆ ಕೂತು ಎಂದು ತಿಳ್ಕೊಂಡು ನಾವು ಪತ್ರಿಕೆಯಲ್ಲಿ ಹೇಳಿಕೆಗಳನ್ನು ಕೊಟ್ಟು 28/8/2017 ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಜನರಲ್ ಮ್ಯಾನೇಜರ್ ಕಾರ್ಯಾಲಯದಲ್ಲಿ ಸಂಸದ ಶಿವಕುಮಾರ್ ಉದಾಸಿ, ಬೆಟಗೇರಿ ರೈಲ್ವೆ ಸಮಿತಿ, ನರೇಗಲ್ ಗಜೇಂದ್ರಗಡ ಪ್ರಮುಖರ ಸಭೆ ಜರುಗಿತ್ತು. ಸಭೆಯಲ್ಲಿ GM ಅವರು
ಈ ಯೋಜನೆ ಅನುಷ್ಠಾನಕ್ಕೆ ರೈಲ್ವೆ ಮಂಡಳಿ ಶಿಫಾರಸು ಮಾಡಲಾಗುವುದೆಂದು ತಿಳಿಸಿ ಈ ಮಾರ್ಗದಿಂದ ಆದಾಯ ರೆವಿನ್ಯೂ ಕೊಡುವಂತೆ ನಮಗೆ ತಿಳಿಸಿದರು. 29ಕ್ಕೆ ನಾವು ಆ ಮಾರ್ಗ ಈ ಮಾರ್ಗದಿಂದ ಎಷ್ಟು ಉತ್ಪನ್ನ ಬರ್ತಿರ್ತಕ್ಕಂಥ ಕ್ಲಿಯರ್ ಪಿಕ್ಚರ್ನ ಜನರಲ್ ಮ್ಯಾನೇಜರ್ವರೆಗೆ ನಾವು ಕೊಟ್ಟು 10/9/2017 ಗದಗ ಬೆಟ್ಟಗೇರಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪೂಜ್ಯ ತೋಂಟದ ಸಿದ್ಧಲಿಂಗ ಶ್ರೀಗಳ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಸಹಕಾರ ನೆರೆಗಲ್ ಗಜನಗಡ ಚಕ್ಲಿ ಕೋಟು ಮೆಚ್ಚುಗೆ ಮುಂತಾದ ಸಾರ್ವಜನಿಕರು ಪಾಲ್ಗೊಂಡಿದ್ದು ಒಂದು ದಿನ ಧರಣಿ ಸಾಂಕೇತಿಕ ಧರಣಿ ನಂತರ ತಹಸೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ನಾವು ಕೊಟ್ಟಿವಿ. 29/9/2017 ಬೆಟ್ಟಗೇರಿ ರೈಲ್ವೆ ಸಮಿತಿಯಿಂದ ಈ ಯೋಜನೆಗೆ ಬೇಕಾಗುವ ಹಣಕಾಸುವನ್ನು ಕೇಂದ್ರ ಮುಂಗಡ ಪತ್ರದಲ್ಲಿ ಕಾರ್ಯದರ್ಶಿಯಂತೆ ಮನವಿಗೆ ಹಾಗೂ ಒತ್ತಾಯವನ್ನು ಮಾಡಿದ್ದೆ. 22/9 ನಗರಕ್ಕೆ ಆಗಮಿಸಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಯೋಜನೆಗೆ ಒತ್ತಾಯಿಸಿ ಬೆಟ್ಟಗೇರಿ ರೈಲ್ವೆ ಸಮಿತಿಯಿಂದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬೆಟ್ಟಗೇರಿ ನರೇಗಲ್ ಗಜೇಂದ್ರಗಡ ಪ್ರಮುಖರು ಭಾಗವಹಿಸಿದ್ದರು. 24/9/2017 ಬೆಟ್ಟಗೇರಿ ರೈಲ್ವೆ ಸಮಿತಿ ಸದಸ್ಯರಿಗೆ ಈ ಯೋಜನೆಗೆ ಒತ್ತಾಯಿಸಿ ಪತ್ರ ಚಳವಳಿಗೆ ನಾವು ನಿರ್ಧಾರ ಮಾಡಿದ್ವಿ. 6/10/2017 ಬೆಟ್ಟಗೇರಿ ರೈಲ್ವೆ ಸಮಿತಿಯಿಂದ ಪೂಜ್ಯ ಸಿದ್ಧಲಿಂಗ ಶ್ರೀಗಳವರ ನೇತೃತ್ವದಲ್ಲಿ ಪತ್ರ ಚಳವಳಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಆರಂಭ ಮಾಡಿ ಅಂದು 8,000 ಪತ್ರಗಳನ್ನು ಬರೆದು ರವಾನಿಸಲಾಯಿತು. ಹಲವಾರು ಪ್ರಮುಖ ಸಂಘಟನೆಗಳು ಶಾಲಾ ಕಾಲೇಜಿನವರು ಪ್ರಮುಖರು ಪಾಲ್ಗೊಂಡಿದ್ದರು. 7/10/2017 ಬೆಟ್ಟಗೇರಿ ತೆಂಗಿನಕಾಯಿ ಬಜಾರ್ನಲ್ಲಿ ಪತ್ರ ಚಳವಳಿ ಮಾಡಿ ಎರಡನೇ ದಿನ 3,000 ಅಧಿಕ ಪತ್ರಗಳನ್ನು ರವಾನಿಸಿದ್ದರು. ಚಾಲು ಇತ್ತು. ಒಂದು ಗದಗ ಹುಡುಗಿ ವಾಡಿ 426 ಕಿಲೋಮೀಟರ್, ಎರಡೊಂದು ಗದಗ ಕುಂಟಲ್ ವಾಡಿ ಅದು 426 ಕಿಲೋಮೀಟರ್, ಅದು ಇದರ ನಡುವೆ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಇದು 252 ಕಿಲೋಮೀಟರ್ ಹಿಂದಲ್ಲಿ ಬ್ರಿಟಿಷ್ ಸರ್ಕಾರ ಇದನ್ನು ಪಾಸ್ ಮಾಡಿದ್ರು, ಎಲ್ಲ ಫೈನಲ್ ಆಗೈತಿ. ಮೈಸೂರು ಸರ್ಕಾರ ಉಪ್ಪಿನ ಆಗೈತಿ, ಎಲ್ಲ ಆಗೈತಿ. ಇದಕ್ಕೆ 1997-98 ಹಿಡಿದು 26/12/2013 ಮಟ್ಟ ಮಲ್ಲಿಕಾರ್ಜುನ ಖರ್ಗೆ ಬ್ಯಾರೆಡ್ಡಿ ಅದೊಂದು ಗ್ರೂಪ್, ಆ ಗ್ರೂಪ್ನವರು ಈ ಪ್ರಾಜೆಕ್ಟ್ ಗದಗಲಿದ್ದಕ್ಕಿಂತ ಕೊಪ್ಪಳ ಹೋಗಕ್ಕೆ ಭಾಳ ಪ್ರಯತ್ನ ಮಾಡಿದರು. 2006-07 ಕೊಪ್ಪಳ ರದ್ದಾಯ್ತು. ಆಮೇಲೆ 2026-2013 ಸಿಂಗೀರ ವಾಡಿನೂ ರದ್ದಾಯ್ತು. ರದ್ದಾಗಿ ಅವ್ರ ಆದೇಶ ಆಯಿತು 252 ಕಿಲೋಮೀಟರ್ ಗದಗ ವಾಡಿಯಾಗ ಅವ್ರು ಮಂಜೂರಾತಿ ಹೇಳಿದ್ದಾರೆ. 340 ಕಿಲೋಮೀಟರ್ ಪ್ರಾಜೆಕ್ಟ್ ರದ್ದುಗೊಳಿಸ್ತಾರೆ. ಅವರು 15 ವರ್ಷ ಮಟ್ಟ ಅವ್ರು ಕೆಲಸ ಮಾಡ್ಯಾರ ರಾಯರೆಡ್ಡಿ ಮತ್ತು ಖರ್ಗೆ ಅವರು. ಈ ಪ್ರಾಜೆಕ್ಟ್ ಕಿತ್ತಾಗಿ ಕತ್ತಾಗಿ ಬೇಡ, ಅವ್ರಕ್ಕೆಲ್ಲ ಆಗಲಿಲ್ಲ. ಅಂದರೆ ಪ್ರಾಜೆಕ್ಟ್ ಹೆಸರು ಪ್ರಾಜೆಕ್ಟ್ ಬರ್ತಿ ಮಾಡೋಕ್ಕಾಗಿಲ್ಲ. ಈ ಬಿ ಜೆ ಪಿ ಬಂದವ್ರಿಗೆ ಏನು ಮಾಡೋಣ, ಗದಗಪಾಡಿ ಹೆಸರನ್ನ ಪ್ರಾಜೆಕ್ಟ್ ಆ ಕಡೆ ಹೋಗ್ಬಿಟ್ರು. ನಡೀತಾ ಇದ್ದು ಕೆಲಸ ಗಿಣಗಿರ ಮಾಡಿದ್ರು. ಈಗ ನಾವು ಕೋರ್ಟ್ ಹೋಗಿದ್ ಮಾಡ ತಕ್ಕ ಸ್ವಲ್ಪ ಮಾಡಿ ಮಾಡ್ಯಾರ ಅವರು. ಆದರೂ ಕೆಲಸ ಆ್ಯಕ್ಚುಲಿ ಅವರು ಪ್ರಾಜೆಕ್ಟ್ ಪಾಸ್ ಮಾಡಿದ್ರು ಗಿಣಗಿರ ಮಾಡಿ. ಆ ಎಲ್ಲ ಕಾಸ್ಟ್ ನನ್ನ ಕಡೆಯಿಂದ ಮ್ಯಾಪ್ ಮತ್ತು ಡಾಕ್ಯುಮೆಂಟ್ಸ್ ಇಟ್ಟು ನಾವು ಪತ್ರಕರ್ತರು ಕೊಡ್ತೀವಿ. ಅವರು ಈಗೇನು ಕೆಲಸ ಮಾಡೋಕ್ಕೆ ಎಲ್ಲ ಗದಗಪಾಡಿ ಹೆಸರನ್ನ ಮಾಡಬೇಕಾದ್ರು. ಅದು ಗದಗ ಗದಗಿದ್ದಾಗ ಅದು ಪ್ರಾಜೆಕ್ಟ್ 1 ಇಂಚು ಇಲ್ಲ, ಸರಾಸರಿ 88 ಕಿಲೋಮೀಟರ್ ಆ ಪ್ರಾಜೆಕ್ಟ್ ಗದಗ ಜಿಲ್ಲೆಯಲ್ಲಿ ಇತ್ತು. ಅದನ್ನು ಸಂಪೂರ್ಣ ತೆಗೆದು ಡೀಲ್ ಮಾಡಲ್ಲ. ಈವನ್ ರೊಕ್ಕ ಪಾಸ್ ಆಗಿದ್ದು ಗದಗವಾಡಿ, ಪ್ರಾಜೆಕ್ಟ್ ಪಾಸ್ ಆಗಿದ್ದು ಗದಗವಾಡಿ, ಕ್ಯಾಬಿನೆಟ್ ಮಂಜೂರಾತಿ ಗದಗವಾಡಿ, CSCA ಮಂಜೂರಾತಿ ಗದಗವಾಡಿ, ನೀತಿ ಮಂಜೂರಾತಿ ಗದಗವಾಡಿ, ಎಲ್ಲ ಇರೋದು ಗದಗವಾಡಿ. ಅದನ್ನು ಅವ್ರಿಗೆ ಇಲ್ಲಿ ಬಿಟ್ಟು ಅದು ಮಾಡೋಕ್ಕ. ಇದ್ರಾಗ ನಮ್ಮ MLA ಆಗಲಿ ನಮ್ಮ MP ಆಗಲಿ ಯಾರು ಇದ್ರಾಗ ನಿಕ್ಸುತ್ತಿಲ್ಲ, ಅಷ್ಟು ಸಾಮೀಲ್ ಅದಲ್ಲ. ಒಬ್ಬರ ಕೈಲಿ ಆಗಿಲ್ಲ, ಎಲ್ಲರಿಗೂ ಸಾಮೀಲ್ ಅದಲ್ಲ. ಈಗ ನಮ್ಮ ಗಣೇಶ್ ಸಿಂಗ್ ಬೆಳೆದ್ರೆ ಹೇಳಿದ್ರಲ್ಲ, ಯಾರು ಗದ್ದಿಗೌಡ ಇದ್ರು ಫೋನ್ ಮಾಡಿದ್ರು, ವಿಲಾಸ ಇದ್ರು ಫೋನ್ ಮಾಡಿದ್ರು. ಇದೇ ರೀತಿ ಹಿಂದಕ್ಕೆ ನಾವು ಹಿಂದಕ್ಕೆ ವೈದ್ಯರು ಮಾಡಿದಾಗ ಇದು ಇದು ಮಾಡಿದಾಗ ಆಂದೋಲನ ಮಾಡಿದಾಗ ಹೇಳಿದ್ರು ಅಂತ ಹೇಳಿದ್ರು ಅವರು.
ನಿಮ್ಗೊಂದು ಗಜೆತಗಳಿಂದ ಬದಲಾಗಿ ಒಂದು ರೋಡ್ ಮಾಡ್ಕೊಟ್ಟಿದ್ವಿ, ನೀವು ಸುಮ್ಮ ಕುಂತ್ಬಿಟ್ರಿ, ನೀವು ಸುಮ್ಮ ಕುಂತ್ಬಿಟ್ರಿ, ನಿನ್ನೆ ಒಬ್ಬರು ಅಂದ್ರೆ ನಾವು ಸುಮ್ಮ ಕುಂತಿರಂತಂದ್ರೆ ಅದಕ್ಕೆ ನೀವು ಸುಮ್ಮ ಕುಂತೀರಿ ಅಂದ್ರೆ ಹನುಮಸಾಗರ್ ಹೋದ್ರು, ಅವರೇ ಬಾಗಲಕೋಟೆ ಸಾಂಸದರು ಒಂದು ಎಮ್ ಎಲ್ ಎ ಕರ್ಕೊಂಡು ಹನುಮಸಾಗರ್ ಹೋದ್ರು, ಅವ್ರಿಗೆ ಹೇಳಿದರು ನಾನು ಸೊಲಾಪುರ್ಲಿಂದ ತಂದು ನಾನು ಲ್ಯಾಂಡ್ ಮಾಡಿಸ್ಕೊಡ್ತೀನಿ ಹೇಳಬೇಕು ಒಂದೇನು ಅದನ್ನು ಮಾಡಿಸ್ಕೊಡ್ತೀನಿ, ಇನ್ನೂ ಸುಮ್ಮ ಕುಂತೀರಿ, ಅವರು ಸುಮ್ಮ ಕುಂತ್ಬಿಟ್ರು. ಅವ್ರು ಒಂದೊಂದು ದೊಡ್ಡ ಬೆಂಗಳೂರು ಬಂದಾರ ಧಾರವಾಡ ಹೋದ್ರೆ ಒಕ್ಕಲಿಗೆಲ್ಲ ಮೈತಿಕೊಂಡಾರ, ಅಂದ್ರೆ ಆ ಆಸೆ ಮೇಲೆ ಅವರು ಸುಮ್ಮ ಕುಂತ್ಬಿಟ್ರು. ಇದರಾಗ ಈಗ ನಾಲ್ಕು ಮಂದಿ ಕೇಂದ್ರ ಸಚಿವರು ಇಬ್ಬರು ಸಾಂಸದರು ಸಾಂಗ್ಲಾರ ಇವ್ರಿಗೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ಸಪೋರ್ಟ್ ಆಗಿ ಪೂರ ಪ್ರಧಾನಮಂತ್ರಿ ರಾಷ್ಟ್ರಪತಿ ಇಬ್ಬರು ಕೂಡ ಇವ್ರ ವಿರುದ್ಧ ರೈಲ್ವೆ ಮಂತ್ರಾಲಯ ವಿರುದ್ಧ ನೂರು ಆದೇಶ ತನ್ನ ಕಡೆ ಐತಿ, ಒಂದು ಹೇಳಿಲ್ಲ ಒಂದು ನೂರು ಕೂಡ ಐತ್ರಿ. ಅದ್ರಲ್ಲಿ 70 ಪ್ರಧಾನಮಂತ್ರಿ ಐತಿ, 30 ರಾಷ್ಟ್ರಪತಿ ಉಪರಾಷ್ಟ್ರಪತಿ ವಿತ್ ಮಂತ್ರಿ ಕಾನೂನು ಮಂತ್ರಿ ಐತಿ. ಆ ನಮ್ದು ಕೋರ್ಟಿನ ಪಿಎಲ್ಎ ಯಾಕೆ ರದ್ದು ಆಗ್ತಂತ ರಾಷ್ಟ್ರಪತಿ ಒಂದು ಅರ್ಜಿ ಹಾಕಿದ್ರು ರಾಷ್ಟ್ರಪತಿಯವರು, ಅದೊಂದು ಅದೇ ಒಂದು ಪಾಯಿಂಟು, ಇವರು ಯಾಕೆ ರದ್ದು ಆಗ್ತದೆ ನಮಗೆ ತಿಳಿಸ್ಬೇಕಂತ ರಾಷ್ಟ್ರಪತಿಯವರು ಕನ್ನಡ ಮಂತ್ರಾಲಯ ಆಗಿಸ್ಕೊಟ್ರು. ಕನ್ನಡ ಮಂತ್ರಾಲಯದವರು ಬೆಂಗಳೂರು ಹೈಕೋರ್ಟ್ ಆಗಿಸ್ಕೊಟ್ರು, ಬೆಂಗಳೂರು ಹೈಕೋರ್ಟ್ ಅದಕ್ಕೆ ಆಗಿಸ್ಬಿಟ್ಟು ಉತ್ತರಾಖಂಡ ತ್ಯಾರಿಲ್ಲ. ನೀವು ತಿಳ್ಕೊಳ್ಳಿ ಹೈಕೋರ್ಟ್ ಉತ್ತರಾಖಂಡ ತ್ಯಾರಿಲ್ಲ, ರಾಷ್ಟ್ರಪತಿ ಆಗಿಸಿದ್ರು ಸರ್ ಹೈಕೋರ್ಟ್ ಉತ್ತರಾಖಂಡ ತ್ಯಾರಿಲ್ಲ. ಈಗ ಇದ್ರಾಗ ಪತ್ರ ಬರೆಯೋದು ಡಾಕ್ಯುಮೆಂಟ್ಸ್ ಕೊಡ್ತು ಅವೆಲ್ಲ ಕೆಲಸ ಮುಗಿದೈತಿ, ಇದೆಲ್ಲ ನಮ್ಮ ಕಡೆ ಐತಿ. ಈಗಿದ್ದಕ್ಕೆ ಒಂದು ದೊಡ್ಡ ಹೋರಾಟ ಬೇಕು, ದೊಡ್ಡ ಹೋರಾಟ ಮಾಡೋದಿದ್ದರೆ ತಯಾರಾಗಲಿ, ಇಲ್ಲ ಸುಮ್ಮನೆ 4-5 ಲಕ್ಷ ರೂಪಾಯಿ ಖರ್ಚು ಹಾಕಿ ಏನು ಯಾಕಡೆ ಉದಾಸ ಬಂದ ಅವ್ರು ಈಗ ಯೂತ್ ಅವ್ರು ಹೋದರು ಅದಾಗ ಬಂದ ಅವ್ರ ಜೊತೆ ಹೋದರು ಹಂಗೆ ಹಂಗೆ ಹೋಗಿದ್ರೆ ನೀವು ಮುಂದೆ ಬರೀ ಬಂದು ಸುಮ್ಮನೆ ರೊಕ್ಕ ಖರ್ಚು ಮಾಡಿರ್ಬೇಡ. ಡಾಕ್ಯುಮೆಂಟ್ಸ್ ಇಲ್ಲಿ ಎಲ್ಲ ನಾವು ಕೊಡ್ತೀವಿ, ಆ ರೀತಿ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ನೀವು ಏನೇ ಮಾಡಿದ್ರು ನಿಮ್ಮ ಮ್ಯಾಗೆ ಯಾರು ಎಷ್ಟು ತೊಡಕ್ಕೆ ತಕ್ಕತ್ತಿಲ್ಲ, ಆ ಮುಂದೆ ನಿಮ್ಮ ತಾಲೂಕು ಕೊಡ್ತೀವಿ. ದಾಖಲೆ ಹೊತ್ತ ಮ್ಯಾಪು ಹಳೆ ಮ್ಯಾಪು 10 ಪ್ರಾಜೆಕ್ಟ್ ಕೊಡೋರಿ, ಒಂದು ಪ್ರಾಜೆಕ್ಟ್ಗೆ 10 ಡೂಪ್ಲಿಕೇಟ್ ಪ್ರಾಜೆಕ್ಟ್ ಕೊಡೋರಿ, ಒಂದು ಪ್ರಾಜೆಕ್ಟ್ಗೆ 10 ಡೂಪ್ಲಿಕೇಟ್ ಮ್ಯಾಪ್ ಅದಾವ್ರಿ. ಇವತ್ತು 13 ಆಗೈತಿ, 2 ವರ್ಷದ 10 ಐತಿ, ಇವತ್ತು 13 ಮ್ಯಾಪ್ ಅದಾವ್ರಿ. ಒಂದೊಂದು ಪ್ರಾಜೆಕ್ಟ್ಗೆ 13 ಮ್ಯಾಪ್ ಅದಾವ, 13 ಡೂಪ್ಲಿಕೇಟ್. ಈ ನಮ್ಗೆ ಉಳಿದೊಂದು ಮ್ಯಾಪ್ ಸಿಗೈತಿ, ಹಳೆ ಉಳಿದೊಂದು ಮ್ಯಾಪ್ ಐತಿ, ಎಲ್ಲ ದಾಖಲೆ ನಮ್ಮ ಕಡೆ ಅದಾವ. ಹೋರಾಟ ಮಾಡೋದಿದೆ, ಆ್ಯಕ್ಷನ್ ತೊಗೋಬೇಕಾದ್ರೆ ನಿಮ್ಮ ನಮ್ಮ ಕಡೆ ಹೆಚ್ಚಿಗೆ ಟೈಮ್ ಇಲ್ಲ, ಬರೀ ಮೀಟಿಂಗ್ ಮಾಡೋದು ಅಷ್ಟು ಮಾಡೋದಾದ್ರೆ ನಿಮ್ಮ ಮುಂದೆ ಬರೆಯಬೇಡಿ, ಮಾಡಬೇಡಿ. ಆ್ಯಕ್ಷನ್ ಮಾಡೋದಿದ್ರೆ ನಾಳೆಯಿಂದ ಆ್ಯಕ್ಷನ್ ಸ್ಟಾರ್ಟ್ ಆಗಬೇಕು, ಪ್ರತಿಯೊಂದು ಆಗಿ ಎಫ್ಆರ್ ಹಾಕಬೇಕು. ಪೊಲೀಸ್ ಸ್ಟೇಷನ್ದಾಗ ಡಾಕ್ಯುಮೆಂಟ್ ಇಟ್ಟು ನಮ್ದು ಈ ಪ್ರಾಜೆಕ್ಟ್ ಒಳಗಾಗೈತಿ, ಅದನ್ನು ರಿಪೋರ್ಟ್ ಕೊಡ್ರಿ. ಡಿಸ್ಟ್ರಿಕ್ಟ್ ನಗರ ಪೇಪರ್ ಐತಿ, ಮುಖ್ಯಮಂತ್ರಿ ಇದಾವೆ 18 ಪತ್ರ ಅದಾವೆ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಗದಗ ಹೆಸರಿಗೆ ಯಾರು ಏನು ಆ್ಯಕ್ಷನ್ ತೋರಿಲ್ಲ, ಪತ್ರ ಬಂತು ಒಳಗೆ ಇಟ್ಕೊಂಡ್ರು. ಅದಕ್ಕೆ ಹೋರಾಟ ಮಾಡೋದಿದ್ರೆ ಸ್ಟ್ರಾಂಗ್ ಆಗಿ ಮಾಡಿರಿ, ಅಂದರೆ ನಿಮ್ಮ ಪ್ರಾಜೆಕ್ಟ್ ನಿಮ್ಗೆ ಬರುತ್ತೆ, ಇಲ್ಲಾಂದರೆ ಬರುದಿಲ್ಲ. ಮತ್ತು ಈ ಹಿಂದಕ್ಕೆ ನಾವು ಮೀಟಿಂಗ್ ಮಾಡಿ ಗದಗದಲ್ಲಿ ಮೀಟಿಂಗ್ ಮಾಡಿದ್ರೆ ನಾವು ಉಳಿ ಹೋಗಿದ್ವಿ, ಮೀಟಿಂಗ್ದಾಗ ನಾವು ಸ್ಪಷ್ಟ ಹೇಳಿದ್ವಿ ನೀವು ಗದಗ ಮಾಡಿದ್ಬಿಟ್ಟರೆ ಯಾವ ಪ್ರಾಜೆಕ್ಟ್ ಒಪ್ಕೊಂಡು ಆದರೆ ಅವ್ರಿಗೆ ಒಪ್ಕೊಂಡ್ಬಿಟ್ರು ನಮ್ಮಲ್ಲಿ. ಅದು ಮೀಟಿಂಗ್ದಾಗ ಆಗಿದ ಮೇಲೆ ಅವರು ಒಪ್ಕೊಂಡಿದ್ದು ಬೇರೆ, ಅದನ್ನೇ ಮಾಡ್ತೀನಿ ಅಂದ್ರೆ 3 ವರ್ಷ ಬಳಸ್ತಾರೆ. ನಾವು ನೀವು ಏನೇ ಕೇಳಿದ್ರು ಗದಗ ಮಾಡಿದ್ಬಿಟ್ಟು ಬೇರೆ ಪ್ರಾಜೆಕ್ಟ್ ನೀವು ಕೇಳಬೇಡ್ರಿ, ಅವಾಗ ಕೊಡ್ತೀನಿ ಅಂದ್ರೆ ನೀವು ಮಾಡಿ ನಮ್ಗೆ ಸಂಬಂಧ ಇಲ್ಲ, ನಮ್ಗೆ ಗದಗ ಮಾಡಿದ್ಬೇಕು ಅಷ್ಟೇ. ಆ ಹೆಸರು ಬಿಟ್ಟು ನೀವು ಬೇರೆ ಹೆಸರು ಕೇಳಿದ್ರಂದ್ರೆ ನಿಮ್ಮ ಮತ್ತೆ 3 ವರ್ಷ ಕೊಟ್ಟೆ. ನೀವು ಕೇಳಿದ್ರೆ ಗದಗ ಮಾಡಿದ್ರೆ ಕೇಳಿರಿ, ಅದು ಆ ಪ್ರಾಜೆಕ್ಟ್ ಪಾಸ್ ಆಗಿದ್ದೈತಿ, ಅದ್ರ ಮ್ಯಾಪ್ ನಮ್ಮ ಕೂಡ ಅದಾವೆ, ಕಮಿಟ್ ನೀತಿ ಲೇಟರ್ ನಮ್ಮ ಕೂಡ ಐತಿ, ವಿತ್ ಮುಂದೆ ಲೆಟರ್ ಐತಿ, ಎಲ್ಲ ದಾಖಲೆ ನಮ್ಮ ಕೂಡ ಅದಾವೆ. ಅದು ಆ ಪ್ರಾಜೆಕ್ಟ್ ಬಂದು ಬಿಟ್ಟು ನೀವು ಬೇರೆ ಯಾವುದು ಕೇಳಬೇಡಿ, ಉಳಿದ ನಿಮ್ಗೆಲ್ಲ ತಿಳಿಸ್ಯಾರ ಉಳಿದ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ, ಎಸ್ ಟಿ ಮಂತ್ರ ಆಗ್ತಿಲ್ಲ, ನಾ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ನಾ ಯಾರು ನಿಮ್ಮ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಿಮ್ಮರು ಯಾರು ಕೊಟ್ಟು ಬರುವುದಿಲ್ಲ ಹಾಗೆ. We'll be right back.
ವಿಚಾರ ಮಾಡಬೇಕಾಗಿತ್ತಂದ್ರೆ ಈಗಿದು ಸುಮಾರು 2011-12 ಒಳಗೆ ಮುನಿಯಪ್ಪನವರು ಸ್ಟೇಟ್ ರೈಲ್ವೆ ಮಂತ್ರಿಗಳಿದ್ದಾಗ ನಾ ದಿಲ್ಲಿಯಾಗಿ 8 ದಿವಸ ಕುಂತ ನಕಾಸ ತರ ಕೇಳಿಸ್ಕೊಂಡಿರ್ಬೇಕಾಯ್ತು ಅವ್ರ ಆಫೀಸ್ನಾಗ. ಅವಾಗ ಅವ್ರ ಪಿ ಎಸ್ ಐ ಆರ್ ಎಸ್ ಇದ್ದು ಆನಂದ್ ಕುಮಾರ್ ಅಂತ ಅವ್ರ ಕಂಡ ನಕಾಸೆ ತೊಗೊಂಬಂದು ಸ್ವರ್ಣದವ್ರ ಮುಂದೆ ಇಟ್ಟೆ ನಾನು. ಇದನ್ನು ನಾವು ಹ್ಯಾಂಗೆ ಮಾಡಬೇಕು ಅಂತ ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ವಿ. ಆದರೆ ಬಹಿರಂಗಕ್ಕ ಪ್ರಯತ್ನ ಮಾಡಿದ ಮುಂದೆ ನಾವು ಕೂಡಿ ಎಚ್ ಕೆ ಪಾಟೀಲರು ಶರೀರ ಅವಾಗ ಕ್ಯಾಬಿನೆಟ್ ಮಿನಿಸ್ಟರ್ ಖರ್ಗೆಯವರಾಗಿದ್ದರು ಅವ್ರ ಹತ್ರ ಸವಾ ತಾಸು ಅವ್ರ ಮನೆಗೆ ಮೀಟಿಂಗ್ ಮಾಡಿ ಎಲ್ಲ ಡಿಸ್ಕಷನ್ ಆಯಿತು. ಈಗ ನಾವು ಉದ್ದೇಶ ಏನಂದ್ರೆ ಈಗ ಇವ್ರು ನಮ್ಮ ಕಾಂತೆಲ್ಲ ಜನರು ಕೆಲವು ಎಲ್ಲ ವಿಷಯ ಈಗ ವಾಡಿ ರೈಲ್ವೆ ಲೈನು ಆಲ್ರೆಡಿ ಪ್ರಾರಂಭ ಆಗಿರ್ತದೆ. ಇಂದ ಈ ಶಾಸಕರ ಈ ಚುನಾವಣೆ ಬಿಫೋರ್ ಯಲಬುರ್ಗ ಕುಸ್ತಿಗೆಯಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಭೂಮಿ ಪೂಜೆ ಆಗಿಬಿಟ್ಟವು. ಈಗ ಆಲ್ರೆಡಿ ಕಬ್ಜೆ ಮಾಡ್ತಕ್ಕಂಥ ಲೈನು ಹೋಗ್ತಕ್ಕಂಥ ವ್ಯವಸ್ಥೆ ಎಲ್ಲ ಆಗಿಬಿಟ್ಟಿದೆ. ನಮಗೇನು ಬೇಕಂದ್ರೆ ಗದಗ ಮುಖಾಂತರ ನರೇಗಲ್ ಗಜೇಂದ್ರ ಇಳಕಲ್ ಮಾರ್ಗವಾಗಿ ರೈಲ್ವೆ ಲೈನ್ ಬೇಕಂತ ಕೇಳಬೇಕು. ವಿನಃ ಅದು ಸತ್ತು ಹೋಗಿದ್ದೆ ನಾವು ಕೇಳಿದ್ರೆ ನಾವು ಬಾಯಿ ಬಿಟ್ಟು ಮೈ ಮುಸ್ಕೋಣ. ಇದು ನನ್ನ ಅನಿಸಿಕೆ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಬಹುತೇಕ ಈ ನ್ಯಾಷನಲ್ ಹೈವೇ ಕೆಲಸ ನಡೆದಾಗ ಇಂಡಿಯನ್ ರೈಲ್ವೆ ಕೆಲಸ ನಡೆದಾಗ ಬಹುತೇಕ ಸುಪ್ರೀಂ ಕೋರ್ಟ್ನಾಗಲಿ ಹೈಕೋರ್ಟ್ನಲ್ಲಿ ಸ್ಟೇ ಸಿಗಲಿ ಅಲ್ಲ ನನ್ನ ವೈಯಕ್ತಿಕ ಅನಿಸಿಕೆ. ಯಾರು ತಪ್ಪು ಭಾವಿಸಬಾರ್ದು. ರೈಲ್ವೆ ಬೇಕಂದ್ರೆ ನಾವು ಇಲ್ಲಿನ ಗದಗದಿಂದ ಹೊಸ ಲೈನ್ ಕೇಳಬೇಕು. ಇದು ಮಾಡಿ ಕೇಳ್ಕೊಂಡು ಕುಂತು ಇನ್ನೂ 50 ವರ್ಷ ಆದರೂ ಇದು ನಮಗೆ ಸಿಗಲಾರ್ದು. ಅದಕ್ಕೆ ಈಗ ಅಲ್ಲಿ ಒಂದು ನಿಮಿಷ ನಾ ಮಾತಾಡಿ ನಮಗೆ ಪುಣ್ಯಕ್ಕೆ ಕೇಂದ್ರದೊಳಗೆ ಬಿಜೆಪಿ ಸರ್ಕಾರ ಐತೆ, ರಾಜ್ಯದಾಗ ಬಿಜೆಪಿ ಸರ್ಕಾರ ಐತೆ, ಎಂ ಪಿಗಳು ನಮ್ಮವರು ಬಿಜೆಪಿಯವ್ರ ಹತ್ರ ಬಾಗಲಕೋಟವ್ರು ಈಗ ಹೇಳಿದಂಗೆ ಈ ಇಬ್ಬರು ತಡ್ಕೊಂಡು ಅದರಲ್ಲಿ ಸುರೇಶ್ ಅಂಗಡಿ ಭಾರತ ದೇಶದ ರಾಜ್ಯದ ರೈಲ್ವೆ ಮಂತ್ರಿ ನಮ್ಮ ಕರ್ನಾಟಕದವ್ರ ಹತ್ರ ಭಾರತಕ್ಕೆ ಅದ್ರ ಕೈಯಾಗೆಲ್ಲ ನಮ್ಮ ಕೈಯಾಗ ಬೆಣ್ಣಿ ಇಟ್ಕೊಂಡು ತುಪ್ಪ ಹುಡುಕಿದ್ದು ಕೆಲಸ ಆಗೋದಿಲ್ಲ. ಅದಕ್ಕೆ ಒಂದು ಸ್ಟ್ರಾಂಗ್ ಆಗಿ ಒಂದು ಮೆಮೋರಿಯಂ ತಯಾರು ಮಾಡಿ ನಮ್ಮ ರೈಲ್ವೆ ಮಿನಿಸ್ಟರ್ ಗದ್ದಿಗೌಡರು ನಮ್ಮ ಗಜೇಂದ್ರ ಶಾಸಕರು ಇವರು ಶಿವಕುಮಾರ್ ಉದಾಸಿಯವರು ಈ ನಿಮಗೆಲ್ಲ ನೇತೃತ್ವದೊಳಗೆ ಹೋಗಲ್ಲ ದಿಲ್ಲಿಗೆ ಹೋಗಿ ಕುಂತು ಇಲ್ಲೇ ನಾವು ಹೋರಾಟ ಮಾಡಿದ್ವಿ ಒಬ್ಬಳಾಗ ಮಾಡಿದ್ವಿ ಅಂದ್ರೆ ಇಲ್ಲೇ ಪೇಪರ್ ನಾಗ ಕುಂತಿರ್ತಾವೆ. ಕೆಲಸ ಆಗ್ಬೇಕಂತ ಇಲ್ಲೇ ಗ್ಯಾಂಡ್ಸ್ ಕುಂದಿರಬೇಕು. ಅಲ್ಲಿ ಆಫೀಸಿಯಲ್ಲಿ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ನಮ್ಮ ನಮ್ಮ ಖರ್ಚನ ಬರ್ತೀವಿ, ಹೋರಾಟ ಸಮಿತಿ ಅವ್ರ ಖರ್ಚನ ಬರ್ತೀವಿ ಮಾಡಿ ಅಲ್ಲಿಂದ ನಾವು ನಕಾಸೆ ತಯಾರು ಮಾಡಿ ಇದು ಸುತ್ತ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದರೆ 100ಕ್ಕೆ 100 ಗಜೇಡಕ್ಕೆ ನರೇಗಲ್ಲು ಇಲ್ಕಲ್ಲು ಇದು ಹೋಗುತ್ತೆ. ನಾವು ಈ ಹಿಂಗಲ್ಲಿ ಕೇಳ್ಕೊಂಡು ಆಲ್ರೆಡಿ ಕೆಲಸ ಅತ್ತಕ್ಕೂ ಚಾಲೂ ಆಗಿಬಿಟ್ಟೈತೆ. ಯಾವ ಭಾಗದಾಗ ಈ ವಾಡಿ ಶಹಪೂರ್ ಭಾಗದಾಗ ಅಲ್ಲೆಲ್ಲ ಫುಲ್ ವರ್ಕ್ ಇಲ್ಕಲ್ ವರ್ಕ್ ಸ್ಪೀಡ್ ಐತೆ. ಈಗ ಅದು ಹೋಗಿದ್ದನ್ನು ನಾವು ಮತ್ತೆ ಇಲ್ಲಿ ಕೇಳಿದ್ರೆ ಯಾರು ಜನರಿಗೂ ಇದು ಬರೋದಿಲ್ಲ. ಅಲ್ಲಿ ನನ್ನ ವೈಯಕ್ತಿಕ ನೀವು ಹಿರಿಯರು ಅನುಭವದವ್ರು ಇದ್ರೆ ನಿಮ್ಮ ಮಾತು ನಾನು ಬದ್ಧದಿನಿ. ನಮಗೇನು ಬೇಕಂದ್ರೆ ಯಾಕಂದ್ರೆ ನಿಜವಾಗಿ ರೈಲ್ವೆ ಯಾಕೆ ಬೇಕನ್ನೋದಕ್ಕಂದ್ರೆ ಫಾರ್ ಎಕ್ಸಾಂಪಲ್ ಗದಗದಿಂದ ಹುಬ್ಬಳ್ಳಿ ಒಂದು ಪ್ಯಾಸೆಂಜರ್ ಟ್ರೈನ್ ಹುಬ್ಬಳ್ಳಿ 55 ನಿಮಿಷದಾಗ ಹೋಗ್ತೀವಿ. ಕೇವಲ 12 ರೂಪಾಯಿ ಮೊದಲು 11 ಇದ್ದೀವಿ 12 ರೂಪಾಯಿ ಬಸ್ಸು 55 ರೂಪಾಯಿ ಗದಗ ಹುಬ್ಬಳ್ಳಿ ಬಸ್ಸು 55 ರೂಪಾಯಿ ಅದಾವೆ. ನಾಲ್ಕು ಕಡೆದಾಗ ಇವತ್ತು ಪ್ರವಾಸ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ ರೈಲ್ವೆ ಐತಿ. ಅದಕ್ಕೆ ಇನ್ನೊಂದು ಒಂದು ವಿಷಯ ಹೇಳ್ತೀನಿ ನಾನು. ಅವತ್ತು ಈಗ ಇವರು ಸ್ವಲ್ಪ ಪ್ರೈವೇಟ್ ರೈಲ್ವೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಐತೆ. ನಾವು ಪ್ರೈವೇಟ್ ಅದೀವಿ ನಾವು ನನಗೊಂದು ಲೈನ್ ಬೇಕಂತ ನಾನು ಕೇಳ್ತೀನಿ. ನಾ ಏನು ಮಾಡ್ತೀನಿ, ನುಕ್ಸಾನ್ ಮಾಡ್ಕೊಳ್ಳೋದಿಲ್ಲ, ನನಗೆ ಲಾಭ ಬೇಕಂತ ನಾನು ರೇಟ್ ಹೆಚ್ಚು ಮಾಡ್ತೀನಿ, ಫೇರು ರೇಟ್ ಏನು ಜಾಸ್ತಿ ಮಾಡ್ತೀನಿ ನಾನು. ಯಾಕಂದ್ರೆ ಸರ್ಕಾರ ಏನೈತೆ ಸೇವೆ ಮಾಡಬೇಕು. ಸರ್ಕಾರ ಉದ್ದೇಶ ಲಾಭಕ್ಕಾಗಲ್ಲ, ರೈಲ್ವೆ ಇರೋದು ಲಾಭಕ್ಕಾಗಲ್ಲ, ಜನರ ಸೇವೆ ಕಲ್ಯಾಣಕ್ಕಾಗಿ ಐತೆ. ಅವರು ಲಾಭ ತೊಗೊಳ್ಳೋದಿಲ್ಲ, ಒಂದು ಮಿನಿಮಮ್ ಇದ್ರೊಳಗೆ ಅವರು ಹೋಗ್ತಾರೆ. ಇನ್ನು ಪ್ರೈವೇಟೈಸೇಷನ್ಗೆ ನಾವು ಪ್ರಾಪರ್ಟಿ ರೈಲ್ವೆಯನ್ನು ನಾವು ನನಗೆ ಕೊಟ್ಟರೆ ನಾನು 10 ರೂಪಾಯಿ ಬಿದ್ದಂದು 20 ರೂಪಾಯಿ ಕೇಳ್ತೇನೆ, ನಾನು 20 ಇದ್ರೆ 50 ಕೇಳ್ತೀನಿ. ಯಾಕಂದ್ರೆ ನಾನು ಲಾಭ ಅದಕ್ಕೆ ಅದ್ರ ಬಗ್ಗೆ ಒಂದು ವಿಚಾರ ಮಾಡಬೇಕು. ಇದನ್ನು ಏನೈತಲ್ಲ ನಮ್ಮ ಈ ಧುರುಳರನ್ನ ನಾವು ಬೇಕೆ ನಮಗೆ ವ್ಯವಹಾರ ಕಾಯಿ ಫಿಕ್ಸ್ ಮಾಡ್ತೀರಿ. ನಮ್ಮಲ್ಲಿ ಶಾಸಕರು ಸಂಜೆ ಮುಗಿದ್ರು ಲೀಡರ್ಸ್ ಎಲ್ಲರೂ ಅದರಿಂದೆ ಬಂಡಿಯವ್ರಿಗೆ ಭೇಟಿಯಾಗಿ ಬಂಡಿಯವ್ರಿಂದ ನಮ್ಮ ಉದಾಸಿಯವ್ರನ್ನ ಹಿಡ್ಕೊಂಡು ಯಾವಾಗ ಹೇಳ್ತಾರೆ ಅಂಗಡಿಯವ್ರನ್ನ ಭೇಟಿಯಾಗಿ ಆಮೇಲೆ ದಿಲ್ಲಿಗೆ ಹೋಗೋಣ. ದಿಲ್ಲಿಗೆ ಹೋಗಿ 8 ದಿವಸ 10 ದಿವಸ ಅದು ಕುಂದ್ರಣ ಅದು ಏನೈತೆ ಒಂದು ರೂಪುರೇಷೆ ತಯಾರಾಗಿ ಅದ್ರ ಮೇಲೆ ಅದು ರೈಲ್ವೆ ಬೋರ್ಡ್ನ ಮುಂದಿಟ್ಟರೆ ಫಾಸ್ಟಾಗಿ ಕೆಲಸ ಆಗುತ್ತೆ. ಯಾಕಂದ್ರೆ ಇದಕ್ಕೆ ನಾವು ಇದನ್ನ ಹೋರಾಟ ಮಾಡ್ಕೊಂಡು ಕುಂತ್ರೆ ನನ್ನ ವೈಯಕ್ತಿಕ ತಪ್ಪು ಯಾರು ನಾನು ಕಾಂಜಲಾಗಿ ಅವ್ರು ತಪ್ಪು ಭಾವಿಸಬಾರ್ದು. ನನ್ನ ಅನಿಸಿಕೆ ಹೇಳಿ ಯಾಕಂದ್ರೆ ನನಗೆ ಇದರೊಳಗೆ ಹೆಚ್ಚಿಂದು ನಾನು ತಿಂಗಳದಾಗ 15 ದಿನದಿಂದ 18 ದಿವಸ ರೈಲ್ವೆ ಓಡಾಡೋವನು. ಈಗ ಕೋರೋನಾ ಬಂದಿದ್ದಕ್ಕೆ ಸುಮ್ಮನೆ ಕುಂತಿದ್ದೆ. ರೈಲ್ವೆ ಅಂದರೆ ನಾನು ಖಾಯಂ ರೈಲ್ವೆ ಪ್ರವಾಸ
ಅದಕ್ಕೆ ಈಗ ತೊಂದರೆ ನಾವು ಸ್ವಲ್ಪ ಹಿಂದೆ ಮುಂದೆ ದಿಲ್ಲಿಗೆಲ್ಲ ಓಡಾಡಿ ನೀವೇನು ಹೋರಾಟ ಮಾಡೋಕ್ಕಂದ್ರೆ ನಿಮ್ಮ ಬೆಂಬಲ ಇದ್ದೀವಿ ನಾವು ಗಣೇಶ್ ಬೇಳೆಯವರೆಗೂ ನಾವು ಬೆಂಬಲ ಇದ್ದೀವಿ ಗಜೇಂದ್ರಗಳ ಭಾರತದ ಈ ಇಲ್ಕಲ್ಲಾಗಲಿ ನರೇಗಲ್ಲಾಗಲಿ ನಾವೆಲ್ಲ ಒಂದೇ ಟೀಮ್ ಮಾಡಿಕೊಂಡು ಪಕ್ಷಾತೀತ ಇವತ್ತು ಭಾರತದ ಸಂತೋಷ ಇದೆ ಎಲ್ಲ ರಾಜಕೀಯ ಪಕ್ಷ ಸಂಘಟನೆ ಸಿ ಪಿ ಎಂ ಎಲ್ಲ ಟೈಪು ಮಂದಿ ಸೇರಿ ನಾವು ಮತ್ತು ಇದಕ್ಕಾದ ಒಂದು ಶಕ್ತಿ ಬರ್ತದೆ ಈ ಶಕ್ತಿನ ನಾವು ಉಪಯೋಗ ಮಾಡಿಕೊಂಡ್ರೆ ನಿಜವಾಗಿ ಇದು ಗಜೇಂದ್ರಕ್ಕೆ ರೈಲ್ವೆ ಬರೋದು ಗ್ಯಾರಂಟಿ ಇಲ್ಲಿ ಬರೋದ್ರಿಂದ ಇಲ್ಲಿ ಉದ್ಯಮ ಬೆಳೀತೈತೆ ಮತ್ತು ಸಾವಿರಾರು ಜನ ಬರೋದು ಹೋಗೋದು ಇಲ್ಲಿಂದ 10 ಮಂದಿನ ಹೆಚ್ಚೈತೆ ಇಲ್ಲಿ ಇಂಡಸ್ಟ್ರಿ ಅದಾವ ಇಲ್ಲಿಗೆಲ್ಲ ಗ್ರನೇಟ್ಗಲ್ಲಿ ಇಡೀ ಜಗತ್ತಿಗೆ ಹೋಗುತ್ತೆ ಅಲ್ಲಿ ಅದು ರೈಲ್ವೆ ಇನ್ಕಮ್ ಬೇಕು ಅಂದರೆ ರೈಲ್ವೆ ಲೈನ್ ಹಾಕೋದು ಮುಖ್ಯ ಅಲ್ಲ ರೈಲ್ವೆಯಿಂದ ರೈಲ್ವೆಗೆ ರಿಟರ್ನ್ ಇನ್ಕಮ್ ಬೇಕು ಅಂತ ಇದು ಒಂದು ಒಳ್ಳೆಯ ರೂಟ್ ಇದು ಇದಕ್ಕೆ ಎಲ್ಲರೂ ಪ್ರೇರಕ ಶಕ್ತಿಯಾಗಿ ನಿಂತವರು ದೇವಂಗತ ಅಂದಾನಗೌಡ ಪೊಲೀಸ್ ಪಾಟೀಲ್ ಅವರಿಬ್ಬರ ಹೆಸರನ್ನ ಅಲ್ಲಿ ತಗೋಬೇಕಾಗತ್ತೆ ಯಾಕಂದರೆ ನಮಗೆ ರೈಲ್ವೆ ಯೋಜನೆಗಳಂದರೆ ಗೊತ್ತಿಲ್ಲ ನರೇಗಲ್ ಭಾಗಕ್ಕೆ ಅದು 2012 ಒಳಗೆ ಒಂದು 2 ನಿಮಿಷ ನನಗೆ ಕರೆದು ಹೇಳಿದ್ರು ನೀವು ಸ್ವಲ್ಪ ಪಬ್ಲಿಕ್ನಾಗ ಓಡಾಡ್ತಿರ್ತೀರಿ ಅದ್ರ ಬಗ್ಗೆ ಒಂದು ಮೀಟಿಂಗ್ ಕರೀರಿ ಅಂತೇಳಿ ಜೂನ್ 2012 ನಾವು ಮೀಟಿಂಗ್ ಕರೆದ್ವಿ ಮುಂದೆ ಆವಾಗ ನಮ್ಮ ಭಾಗಕ್ಕೆ ಬರುವಂಥ ಎಲ್ಲ ಇನ್ಕ್ಲೂಡಿಂಗ್ ಸಿ ಟಿ ರವಿ ಅವರು ಉದಾಸಿ ನರೇಗಲ್ಲಿ ಬಂದಾಗ ದೇಶ ರಾಣಿಗಳು ನರೇಗಲ್ಲಿ ಬಂದಾಗ ಏನು ಮನವಿ ಕೊಟ್ಕೊಂತ ಬಂದ್ವಿ ಇಲ್ಲಿ 2012 ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾದಾಗ ನೀವು ಗೌರವ ಸನ್ಮಾನ ಇಟ್ಕೊಂಡಿದ್ರಿ ಆವಾಗ ಸಹಿತ ನಾನು ವೇದಿಕೆ ಮೇಲೆ ಹೋಗಿ ನಮ್ಮ ಜಗದ್ಗುರು ತೋಂಟದಾರಿ ಮಹಾಸ್ವಾಮಿಗಳು ಸಹಿತ ಅವರಿಗೆ ಹೇಳಿ ಬುದ್ಧಿ ಇದು ನಮಗೆ ಸ್ವಲ್ಪ ಭಾಳ ಅವಶ್ಯಕವಾಗುವಂಥ ಯೋಜನೆ ಗದಗ ಮತ್ತು ಮಾಡಿ ಸಂಪರ್ಕ ಯೋಜನೆ ಅದರೊಳಗೆ ಏನೇನು ಅನುಕೂಲತೆಗಳದವು ಅನ್ನೋದನ್ನು ನಾನು ಬರೆದು ಈ ಯೋಜನೆ ನಮ್ಮ ಕೈಯಿಂದ ತಪ್ಪು ಹೋಗತೈತಿ ದಯವಿಟ್ಟು ಸ್ವಲ್ಪ ಗಂಭೀರವಾಗಿ ಪ್ರಯತ್ನ ಮಾಡಿ ಅಂತ ವೇದಿಕೆ ಮೇಲೆ ಇರೋದೆಲ್ಲ ನಾವು ಕೊಟ್ಟು ಬಂದಿದ್ವಿ ಮುಂದೆ ನಾನು ಪ್ರತಿದಿನ ಮೇಲ್ ಮಾಡ್ತಾಯಿದ್ದೆ ಉದಾಸವರಿಗೆ ಯಾಕಂದ್ರೆ ಉದಾಸವನ್ನು ಸ್ವಲ್ಪ ಆತ್ಮೀಯರಿದ್ರು ಅವಾಗ ಬಟ್ ರೆಸ್ಪಾನ್ಸ್ ಸರಿ ಬರಲಿಲ್ಲ 2012 ಕೊನೆಗೆ ಮುಗಿತು 13 ಚುನಾವಣೆಗಳಂತೂ ನಾವು ಸುಮ್ಮನಾದ್ವಿ 2014 ಮತ್ತೊಂದು ಸರಿ ನಾವು ಪ್ರಯತ್ನ ಮಾಡೋಣ ಅಂತೇಳಿ ನಮ್ಮ ಉಗ್ರಕುಂಟಿ ಗುರುಗಳು ಹೇಳಿದ್ರು ಮತ್ತೆ ನಾವು ಆವಾಗ ತಂಡ ಕಟ್ಕೊಂಡು ಕೊಟ್ಟುಂಚಿ ಅಡಿಗೇರಿ ಜಟ್ಲಿ ಮಾರಮಸ್ರಿ ಆಲಕೆರೆ ನಿರ್ಗುಂದಿ ಒಳಗೆ ಮೀಟಿಂಗ್ ಮಾಡಿದ್ವಿ ಮತ್ತು ನಾನು ಅವರ ಇಲ್ಲಿ ಹಿರಿಯರ ಗಮನಕ್ಕೆ ತರ್ತೀನಿ ಮೋಸ್ಟ್ಲಿ ಬಾಗ್ಬಾರ್ ಸೇರಿದ್ರು ನಮ್ಮ ವೀರಣ್ಣರಿದ್ದರು ಇಲ್ಲಿ ಸಹೋದರ ಅಶೋಕ್ ವನ್ನಾಲ್ ಅವರು ಇದ್ರು ಮೀಟಿಂಗ್ ಇಲ್ಲೇ ಮಾಡಿದ್ವಿ 2014 ನವೆಂಬರ್ವರೆಗೆ ಅನ್ಸುತ್ತೆ 2014 ನವೆಂಬರ್ವರೆಗೆ ಮೀಟಿಂಗ್ ಮಾಡಿದ್ವಿ ಅವರು ಆ ಯೋಜನೆಗಳ ಬಗ್ಗೆ ಹೇಳಿದರು ಮುಂದೆ ಏನಾಯಿತು 2013 ಕೊನೆಗೆ ಅದು ನಮಗೆ ಬಂದಿದ್ದು ಅನ್ಸುತ್ತೆ 2014 ಫೆಬ್ರವರಿಯೊಳಗೆ ಕುಕ್ನೂರೊಳಗೆ ಸನ್ಮಾನ ಖರ್ಗೆ ಅವರು ಅಲ್ಲಿ ಗದಗವಾಡಿ ರೈಲ್ವೆ ಲ್ಯಾಂಡ್ ಅಕ್ವಿಷನ್ ಆಫೀಸರು ಅವರೇನು ಆ ಕಡೆ ಸ್ಯಾಂಕ್ಷನ್ ಫೈನಲ್ ಮಾಡಿಕೊಂಡು ಅದಕ್ಕೊಂದು ಎಡಗಲ್ಲಿಟ್ಟರು ಹಂಗಾಗಿ ನಾವು ಅಲ್ಲಿ ಹೋಪ್ಸ್ ಬಿಟ್ಟು ಯಾಕಂದ್ರೆ ಆ ಕಡೆ ಹೋಯಿತು ಅಂತೇಳಿ 2013 ಮತ್ತೆ ನಮಗೆ ಸನ್ಮಾನ್ಯ ಇವರು ಕಾಂತಿಲಾಲ್ ಜೈನ್ ಅವರು ಬಂದು ಈ ಥರ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗಿತ್ತು ಯಾಕಂದರೆ ಸಂಪೂರ್ಣ ಆಡಳಿತಾತ್ಮಕ ಒಪ್ಪಿಗೆ ಸಿಕ್ಕಿಲ್ಲ ಸ್ಯಾಂಕ್ಷನ್ ಆಗಿಲ್ಲ ನಾವು ಮಾಡ್ಬೋದು ಅಂದು ಮತ್ತು ನಾವು ಅವಾಗ ಸಮಿತಿ ಮಾಡಿಕೊಂಡು ಒಂದು 4-5 ಸರಿ ನಾವು ಗದಗ ಹೋದ್ವಿ ಡಿ ಸಿ ಆಫೀಸ್ ಮುತ್ತಿಗೆ ಹಾಕಿದ್ವಿ ಆಮೇಲೆ ನರೇಗಲ್ ಒಂದು ದಿನ ಬಂದು ಕರೆ ಮಾಡಿಕೊಟ್ವಿ ಇಲ್ಲಿಂದನೂ ಏನು ಸಾಕಷ್ಟು ನಾವು ಮಾಹಿತಿಯನ್ನು ಕಳಿಸಿದ್ವಿ ಇವರು ಸಂಪರ್ಕ ಕೊರತೆಯಿಂದ ನಮ್ಮ ಪ್ರಮುಖರು ಏನು ಸಿಗದೇ ಕೊರತೆಯಿಂದ ಹಾಗಾಗಿ ನಾವು ಅವಾಗ ಗಜೇಂದ್ರಗಡವನ್ನು ನಮ್ಮ ಹೋರಾಟಗಳಿಗೆ ಲಿಂಕ್ ಮಾಡೋಕ್ಕೆ ಕಾರಣಾಂತರಗಳಿಂದ ಆಗಲಿ ಯಾರಿಗೂ ದಯವಿಟ್ಟು ಯಾರು ತಪ್ಪಿಕೊಂಡು ನಾವು ತಪ್ಪಿಕೊಂಡು ಬೇಡ ನೀವು ತಪ್ಪಿಕೊಂಡು ಬೇಡ ಈ ಕುಡಿಸ್ಯಾನ ದೇವರು ಇನ್ನು ಹೋರಾಟ ಮುಂದುವರ್ಸೋಂತ ನಾವು ನರೇಗಲ್ ಬಂದು ಕರೆ ಕೊಟ್ಟು ನಾವು ಅಲ್ಲಿ ಯಶಸ್ವಿಯಾಗಿ ಬಂದು ಯಶಸ್ವಿ ಮಾಡಿ ಅವ್ರ ಕಡೆಯಿಂದ ಎಂ ಪಿಗಳ ಪ್ರತಿನಿಧಿಯಿಂದ ನಾವೆಲ್ಲ ಗಂಭೀರವಾಗಿ ಈ ವಿಷಯ ಕಲ್ಲು ಹೋಗ್ತಂಗೆ ಮಾತ್ರ ನನ್ನ ಅಭಿಪ್ರಾಯ ಗುಡ್ಡಕ್ಕೆ ಕಲ್ಲು ಹೋಗ್ತಂಗೆ ಯಾಕೆಂದ್ರೆ ಈ ಕಡೆಯಿಂದ ಕೆಲಸ ಪ್ರಾರಂಭ ಆ ಕಡೆಯಿಂದ ಕೆಲಸ ಪ್ರಾರಂಭ ನಾವು ಬದಲಾವಣೆ ಮಾಡ್ತೀವಿ ಅಂದ್ರೆ ಸಾಧ್ಯ ಇರೋದು ಮಾತು ಕೋರ್ಟ್ಗೆ ಹೋಗುನು ಅದು ಕೋರ್ಟ್ ಇವತ್ತಿನ ನಾಳೆಗೆ ಕೋರ್ಟ್ಗೆ ಹೋಗ್ಕೊಂತ ಹೋಗ್ತೀವಿ
ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮ ಕೆಲಸ ಆಗ್ಬೇಕಾಗಿದೆ ಅಂತ ಹೋರಾಟ ಮಾಡಬೇಕು ಹೊರತು ಆ ಕೆಲಸನ ನಾವು ತಡೆ ಹಿಡಿತೀವಿ ಅಂತಂದ್ರೆ ಅದನ್ನ ಕೆಲಸ ನಿಂದ್ರಿಸಿ ಅಂತ ನಾವು ಹೋರಾಟ ಮಾಡಕತ್ತೀವಿ. ಈಗ ನಮ್ಗೆ ಕೊಡ್ರಿ ಅಂತಲ್ಲ, ಕೆಲಸ ಬದಲಾವಣೆ ಮಾರ್ಗ ಬದಲಾಗೈತಿ, ಆ ಕೆಲಸ ನಮ್ಗೆ ಬದಲಾವಣೆ ಮಾಡಿ ಕೊಡ್ರಿ ಅಂತ ಹೇಳಕತ್ತೀವಿ. ಆ ಕೆಲಸ ಎಷ್ಟು ನಾವು ತಡೆ ಮಾಡಕತ್ತೀವಿ ಅಷ್ಟು ವೇಗವಾಗಿ ಕೆಲಸ ಪ್ರಾರಂಭ ಆಗಿತ್ತು, ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ನಮ್ಗೆ ರೈಲ್ವೆ ಬೇಕು ಅಂತಂದ್ರೆ ನಾವು ಬೇಕು, ನಮ್ಗೆ ರೈಲ್ವೆ ಯಾರಿಗೆ ಬೇಕು? ನಮ್ಗೆ ಗದಗಿನಿಂದ ಕೋಟುಂಚಿ ಮಾರ್ಗವಾಗಿ ನೆರೆಗಲ್ಲು ನಿಡಗುಂದಿ ಗಜೇಂದ್ರಗಡ ಹನುಮ ಸಾಗರ ಇಲ್ಕಲ್ಲು ಮುದ್ಗಲ್ ಕೂಡಿಸ್ಬೇಕು ಅವ್ರ ಮುಂದೆ, ನಮಗೆ ಮುದ್ಗಲ್ ಕೂಡಿಸ್ಬೇಕು ನಮ್ಗೆ ಅವರು. ಈ ಮುದ್ಗಲ್ ಕೂಡಿಸ್ಬೇಕಂತಪ್ಪ ಅಂದ್ರೆ ಇಲ್ಲೆಲ್ಲ ಇನ್ಕಮ್ ಸೋರ್ಸ್ ಪ್ಲೇಸ್ಗಳಿವು. ಮುದ್ಗಲ್ಲು ಗ್ರಾನೈಟ್ ಐತಿ, ಇಲ್ಕಲ್ಲು ಗ್ರಾನೈಟ್ ಐತಿ, ಗಜೇಂದ್ರಗಡ ವ್ಯಾಪಾರ ಕೇಂದ್ರ ಐತಿ, ಗದಗ ಮತ್ತು ಈ ನಡುವೆ ನೆರೆಗಲ್ಲು ಇವೆಲ್ಲ ವ್ಯಾಪಾರ ಕೇಂದ್ರಗಳು ಅದಾವು. ಇಲ್ಲೆಲ್ಲ ಮಾಡಿದ್ರು ಮಾಡಿದ ಅದಕ್ಕೇನು ಉತ್ಪನ್ನ ಇಲ್ಲ, ಮಾಡಿದ್ರು ಏನು ಅವ್ರು ಮಾರ್ಗ ಮಾಡಿರಲ್ಲ ಅದಕ್ಕೆ ಉತ್ಪನ್ನ ಇಲ್ಲ. ಅದನ್ನು ನಾವು ಅಧಿಕಾರಿಗಳಿಗೆ ಬಂದಿದ್ದೆ ಹುಬ್ಬಳ್ಳಿಯಾಗ ಒಮ್ಮೆ ಮಾತಾಡ್ತೀವಿ, ಎಲ್ಲ ತೋರಿಸ್ಕೊಟ್ಟಿವಿ. ತೋರಿಸ್ಕೊಟ್ಟಾಗ ನಮ್ಮ ಉದಾಸಿಯವ್ರಿಗೂ ಮಾತಾಡಿವಿ, ಎಲ್ಲರಿಗೂ ಮಾತಾಡಿ ಮಾತಾಡಿದಾಗ ಅವ್ರೇನಂದ್ರು ನಾವು ಗದಗ ವಾಡಿ ಅಂತ ಹೋದ್ರಪ್ಪ ಅಂದ್ರೆ ನಮ್ಗೆ ಇವತ್ತು ಮುಂದೆ ಸಿಗುವುದಿಲ್ಲ, ನಾವು ಪರ್ಯಾಯ ಮಾರ್ಗವನ್ನು ಮಾಡಿಕೊಂಡು ನಮಗೆ ರೈಲ್ ಬೇಕು ಅಂತ ಕೇಳೋನು ಅನ್ನೋ ಮತ್ತು ಒಂದು ಉಪಯೋಗ ಬಂದು ಬಂದ ಹೊತ್ತಿನೊಳಗೆ ಅವತ್ತ ಅದು ಏನು ಈ ಕೊರೋನಾ ಬರಲಿಲ್ಲಪ್ಪ ಇಷ್ಟಾಗಲಿ ನಾವು ಮುಂದುವರಿತು ದೆಹಲಿ ಕೂಡ ಹೋಗೋಣ ಅಂತ ನಾವು ಬಾಕ್ಮಾರ್ ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ವಿ. ದೆಹಲಿಗೆ ಹೋಗೋಣ, ಒಂದು ವಾರ ಬಿಟ್ಟು 10 ದಿವಸ ನಾವು ದೆಹಲಿಯೊಳಗೆ ವಸ್ತು ಇದ್ದು ಸಂಬಂಧಪಟ್ಟಂಥ ಎಲ್ಲರನ್ನೂ ಭೇಟಿಯಾಗಿ ನಾವು ಅದನ್ನು ಮಂಜೂರಿ ತರೂ ಅಂತಂದು ಶಾಸಕರ ಹತ್ರನೂ ಮಾತಾಡಿದ್ವಿ, ಉದಾಸೀನ ಹತ್ರನೂ ಮಾತಾಡಿದ್ವಿ. ಮಾತಾಡಿದಾಗ ರೈಲ್ವೆ ನಾವು ಎಲ್ಲರೂ ಕೂಡ ಮಾತಾಡಿದಾಗ ಅಂಗಡಿಯವ್ರದ್ದು ನಾವು ಡೇಟ್ಗಳನ್ನು ಎಲ್ಲರೂ ಕೂಡ ಚರ್ಚೆ ಮಾಡೋಣ ಅಂತೇಳಿ ಇದು ಮಾತಾಗಿತ್ತು. ಇದು ಕೊರೋನಾ ಬಂದಕ್ಕೆ ನಿಂತು, ಆದರೂ ಇದು ಮುಗಿದ ನಂತರ ನಾವೆಲ್ಲರೂ ಕೂಡ ಹೋಗೋಣ ಅಂತಂದು ಕೂಡ ಮಾತಾಡಿ ಯಾಕೆ ಬಂದು ಮಾತಾಡಿದ್ದೆ. ಅದಕ್ಕೆ ನಾ ಏನು ಹೇಳಬೇಕು ಅಂತಂದ್ರೆ ಈಗ ನಾವು ಹೋರಾಟ ಮಾಡೋಣ, ಹೋರಾಟ ಮಾಡೋಕ್ಕೆ ಯಾವುದೂ ಇಲ್ಲ, ನಮ್ಗೆ ರೈಲ್ವೆ ಬೇಕಂತ ಹೋರಾಟ ಮಾಡಬೇಕಾಗೈತಿ. ಅದಕ್ಕೆ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ ಹೋರಾಟ ಸಮಿತಿ ಮಾಡ್ಬೇಕಂತಪ್ಪ ಅಂದ್ರೆ ಅದಕ್ಕೆ ಶಕ್ತಿ ಬೇಕು. ಇವತ್ತು ಇಲ್ಲಿ ಏನಾದ್ರು ಮಾಡಬೇಕಂತ ಒಂದು ಖರ್ಚು ಇರ್ತದೆ, ಖರ್ಚು ಬಾಗ್ಮರವ್ರು ಶ್ರೀಮಂತ ಇರ್ತಾರೆ ಹಾಕ್ತಾರೆ, ಸಣ್ಣೋದ್ರ ಶ್ರೀಮಂತ ಇರ್ತಾರೆ, ಇನ್ನೊಬ್ಬರು ಸಜ್ಜನ ವಕೀಲರು ಹಾಕ್ಬೋದು. ಆದ್ರೆ ಅವ್ರು ಎಷ್ಟಂತ ಹಾಕ್ತಾರೆ ಅಂದ್ರೆ ಹಿಮ್ಮುಖ ಹಾಕ್ಬಾರ್ದು, ನಮ್ಮ ಖರ್ಚು ಬರ್ತೈತೆ ಅಂತ ಸರಿಬಾರ್ದು ಯಾರು. ಯಾಕಂದ್ರೆ ಹಿಂದಿನ ತಾಲೂಕು ಹೋರಾಟ ಸಮಿತಿಗೆ ನಾವು ಬೆಂಗಳೂರು ಸ್ಟ್ರೈಕ್ ಹೋಗ್ಬೇಕಂತಪ್ಪ ಅಂದ್ರೆ ನಾನು ಸಣ್ಣೋದ್ರ ಇಬ್ಬರ ಇದ್ದೀವಿ, ಯಾರು ವೆಂಕಣ್ಣ ಸೊನ್ನದ, ನಾನು ಇಬ್ಬರ ಬೆಂಗಳೂರಿಗೆ ಹೋದರು, ಎಲ್ಲರೂ ಹೋಗೋಣ ಅಂತ ಮಾತಾಡ್ಕೊಂಡು ಇಲ್ಲೇ ಚೇಂಜ್ ಮಾಡ್ದಂಗೆ. ರೈಲ್ವೆ ಬೇಕಂತಕ್ಕಂಥ ಈ ಸಂದರ್ಭದಲ್ಲಿ ಗದಗ, ಕನಗನಹಳ, ನರೇಗಲ್ಲು, ಗಜೇಂದ್ರಗಡ, ಕೋಟುಂಚಿ, ನಮ್ಮ ಹನುಮಸಾಗರ, ಇಲ್ಕಲ್ಲು ಮತ್ತು ಮುದಗಲ್ ಮಾರ್ಗವಾಗಿ ಲಿಂಗಸೂರಿಗೆ ಇವತ್ತೇನ ಅಲ್ಲಿಯ ರಾಯರೆಡ್ಡಿಯವರು ಎರಡು ರೈಲ್ವೆ ಹಳಿಯನ್ನು ಏಕತ್ರ ಒಂದಲ್ಲ, ನಾವು ಇದ್ದ ಯೋಜನೆ ಒಂದು ನಾವು ಪಡ್ಕೊಳಕಾಗಲಿಲ್ಲ, ಯೋಜನೆ ಇಲ್ಲದಂಥ ಯೋಜನೆ ಎರಡು ಎರಡು ಟ್ರ್ಯಾಕ್ ಹಾಕ್ಕೊಂಡ್ರು ಅವರು, ಒಂದು ಗಿನಿಗೇರ ಮಹಬೂಬ್ ನಗರ, ಒಂದು ತಳಕಲ್ ವಾಡಿ, ಎರಡು ರೈಲ್ವೆ ಅವ್ರ ಮಾರ್ಗ ಒಯ್ಯಕತ್ತಾರ ಅಂದ್ರೆ ಅವ್ರಿಗೆ ಎಷ್ಟು ತಾಕತ್ತಿತ್ತಂತ ನಾವು ಅರ್ಥ ಮಾಡ್ಕೋಬೇಕು, ನಮ್ಗೆ ಯಾಕೆ ತಾಕತ್ತಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ನಮಗೆ ಯಾವ ಸರ್ಕಾರ ಇರಲಿ, ಯಾವ ಪಕ್ಷರಿರಲಿ, ಯಾವ ಸಂಸದರಲ್ಲಿ, ನಮ್ಮದೇ ಪ್ರತಿನಿಧಿಗಳವರು ಯಾವುದೇ ಪಕ್ಷದಿಂದ ಗೆದ್ದಿರ್ಬೋದು, ಕಾಂಗ್ರೆಸ್ನಿಂದ ಗೆದ್ದಿರ್ಬೋದು, ಬಿಜೆಪಿಯಿಂದ ಗೆದ್ದಿರ್ಬೋದು, ನಮ್ಮ ಚುನಾಯಿತ ಪ್ರತಿನಿಧಿಗಳು, ನಮ್ಮ ಸಂಸದರು ಯಾರಾದರೂ ಸನ್ಮಾನ ಶಿವಕುಮಾರ ದಾಸ್ ಅವರೇ ಸಂಸದರು, ನಮ್ಮ ಶಾಸಕರು ಯಾರಾದರೂ ಸನ್ಮಾನ ಕಳಕಪ್ಪ ಬಂಡಿಯವರೇ ನಮ್ಮ ಶಾಸಕರು. ಆ ಕಾರಣಕ್ಕಾಗಿ ಇವತ್ತೇನು ಹೋರಾಟ ಸಮಿತಿ ಸಭೆ ಕರೆದಿದ್ದೀರ ಬಹಳ ಖುಷಿ ಪಡ್ತಕ್ಕಂಥದ್ದು. ಮೊದಲಿಗೆ ಹೋರಾಟ ಸಮಿತಿ ರಚನೆ ಮಾಡಿಕೊಳ್ರಿ. ಅಶೋಕ್ ಪೊನ್ನಾಳ್ ಅವರು ಹೇಳಿದ ಹಾಗೆ ಸಂಪನ್ಮೂಲದ ಬಹಳ ತೊಂದರೆ ಇಟ್ಟಾಡ್ತದ, ಯಾಕಂದ್ರೆ ಗಜೇಂದ್ರಗಡದಲ್ಲಿ ಇರ್ತಕ್ಕಂಥ ಹೋರಾಟಗಾರರ ಶಕ್ತಿ ಏನಂದ್ರೆ ಇವತ್ತು ನಾವು ಸರಿಯಾಗಿ ಎಲ್ಲರಿಗೂ ಹೇಳಿದ್ರು ಇವತ್ತು ಚೌಕಿ ಮಟ್ಟಕ್ಕೆ ನಿಲ್ಲಕ್ಕೆ ಜಾಗ ಸಿಗ್ತಿದ್ದಿಲ್ಲ. ಯಾಕೆ ನಾವು ಒಟ್ಟರು ಕೊಡ್ಸೋಕ್ಕಾಗಲ್ಲ, ಒಟ್ಟರು ಬಂದ್ರೆ ನೀರು ಕೊಡೋಕ್ಕಾಗಲ್ಲ,
ಉಪ್ಪಿಟ್ಟು ಕೊಡೋಕ್ಕಾಗಲ್ಲ, ಚಾ ಕೊಡೋಕ್ಕಾಗಲ್ಲ ಅಂತ ಇಷ್ಟೊಂದು ಮಂದಿ ಹೇಳಿ ಇಷ್ಟು ಮಂದಿ ನಾವು ಬಂದೇವು. ಅದಕ್ಕೆ ಬಂದೇಳಿ ಈ ಹೋರಾಟ ಕೆಂಬರ ಆಗಬೇಕು, ಶಕ್ತಿ ಬರ್ಬೇಕಂದ್ರೆ ಆರ್ಥಿಕವಾದಂಥ ಸಂಪನ್ಮೂಲ ಕ್ರೋಢೀಕರಿಸ್ತಾಬೇಕು. ಯಾರೇ ಅಧ್ಯಕ್ಷರಾದರೂ ಕೂಡ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಮತ್ತು ಖಜಾಂಚಿಯವ್ರ ಹತ್ರ ಈ ರೈಲ್ವೆ ಹೋರಾಟ ಸಮಿತಿಯಿಂದ ಯಾವಾಗಲೂ ದುಡ್ಡು ಇರ್ಬೇಕು. ನಮ್ಮ ಕಿಶೆದಾಗಿರ್ತಾ ಬಿಡುತ್ತೋ ಗೊತ್ತಿಲ್ಲ, ರೈಲ್ವೆ ಸಮಿತಿ ಹೋರಾಟದ ಅಕೌಂಟಲ್ಲಿ ಇವತ್ತು ದೇಲಿ 10 ಮಂದಿ ಹೋಗೋದಂದ್ರೆ ರೆಡಿ ಇರ್ಬೇಕು, 100 ಮಂದಿ ಕರ್ಕೊಂಡು ಹೋಗೋಕೆ ರೆಡಿ ಇರ್ಬೇಕು. ಅಷ್ಟು ದುಡ್ಡು ರೆಡಿ ಇದ್ದಾಗ ಹೋರಾಟಗಾರರಿಗೆ ಮುಂದಾವತ್ತು ವಹಿಸು ಅಂದರೆ ಶಕ್ತಿ ಬರ್ತದೆ. ಇಲ್ಲಾಂದ್ರೆ ಕೈಲಿ 4 ಬೇರೆ ಕೈನೇ ಬೇರೆ ಬೋನ್ಸ್ ಚೊಪ್ಪ ಮಾಡಿ ಓಡ್ಕೊಂಡು ಹೋಗೋ ಬಾಳೆ ಆಗುತ್ತೆ. ಅದಕ್ಕೆ ಹಂಗಾಗೋದು ಬೇಡ. ಗಜೇಂದ್ರಗಡಕ್ಕೆ ಏನು ಬಡತನ ಇಲ್ಲ, ಗಜೇಂದ್ರಗಡ ದಾನಿಗಳ ಸಂಖ್ಯೆಯನ್ನು ಕಡಿಮಿಲ್ಲ, ಯಾವ್ದಾದಕ್ಕೋ ಎಂತೆಂಥದಕ್ಕೋ ಖರ್ಚು ಮಾಡ್ತಕ್ಕಂಥ ಜನಗಳಿದ್ದಾರೆ. ಇಂಥ ಒಳ್ಳೆಯ ವಿಚಾರಕ್ಕೆ ಎಲ್ಲರೂ ಕೂಡ ಕೊಡ್ತಾರೆ. ಒಂದು ಹೋರಾಟ ಸಮಿತಿ ರಚನೆ ಮಾಡಿರಿ. ಆ ಹೋರಾಟ ಸಮಿತಿ ರಚನೆ ಮೂಲಕ ಈ ಭಾಗದಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಮತ್ತು ಮಾಜಿ ಪ್ರತಿನಿಧಿಗಳು ಒಟ್ಟರು ಒಂದು ದುಂಡು ಮೇಜಿನ ಸಭೆ ಮಾಡಿರಿ. ನಾವು ದೆಹಲಿಗೆ ಹೋಗಿ ಹೋರಾಟ ಮಾಡೋದಲ್ಲ, ನಾವು ರಸ್ತೆ ನಿಂತು ಹೋರಾಟ ಮಾಡೋದಲ್ಲ, ಮೊದಲಿಗೆ ಅವರ ಅಭಿಪ್ರಾಯ ಏನೇ ಕೇಳಿರಿ. ಹೋರಾಟ ಸಮಿತಿಯಿಂದ ತುಂಡು ಮೇಜಿನ ಸಭೆ ಮಾಡಿ ನಮಗಂತೂ ರೈಲ್ವೆ ಬೇಕು. ಲಿಂಗಸೂರು, ಮುದಗಲ್ಲು, ಇಲಕಲ್ಲು, ಗಜೇಂದ್ರಗಳ ಮಾರ್ಗ ಗದಗ ಸೇರ್ತಕ್ಕಂಥ ಮುಂದೆ ಅದು ಎಲ್ವಿಗೆ ಬಿಡ್ತಕ್ಕಂಥ ನಿಟ್ಟಿನಲ್ಲಿ ನಮಗೊಂದು ರೈಲ್ವೆ ಮಾರ್ಗ ಬೇಕು. ಆ ರೈಲ್ವೆ ಮಾರ್ಗಕ್ಕೆ ಕೇಂದ್ರವನ್ನು ಪ್ರತಿನಿಧಿಸ್ತಕ್ಕಂಥ ಸಂಸದರು, ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಶಾಸಕರು ಏನೇನು ತಯಾರು ಮಾಡಿಕೊಂಡ್ರೆ, ಅವರ ಉದ್ದೇಶ ಏನಿದೆ, ಅವ್ರ ಗುರಿ ಏನಿದೆ ಅಂತಕ್ಕಂಥ ಸಲಹೆಯನ್ನು ಪಡ್ಕೊಂಡು ಅವರು ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ನಾವು ಪ್ರಧಾನಮಂತ್ರಿ ಹತ್ರ ಮಾತಾಡಿ, ರೈಲ್ವೆ ಸಚಿವರ ಹತ್ರ ಮಾತಾಡಿ ಯೋಜನೆಯನ್ನು ತರ್ತೇನೆ ಅಂದ್ರೆ ನಾವು ಭಾಳೆಲ್ಲರೂ ಕೂಡ ಖುಷಿ ಪಡೋಣ. ನಾವೆಲ್ಲರೂ ಕೂಡ ಪಟಾಕ್ಷಿ ಹಾರಿಸೋಣ, ಸಿಹಿ ಹಂಚೋಣ. ಅವರಿಗೆ ನಮಗೆ ಈ ಯೋಜನೆ ತರಲಿಕ್ಕೆ ನಾವು ಅಷ್ಟೇ ಸಾಲದಲ್ಲ, ನಿಮ್ಮ ಹೋರಾಟದ ಅವಶ್ಯಕತೆ ಇದ್ದಂದ್ರೆ ಅವ್ರ ಜೊತೆ ನಿಂತು ನಾವು ದೊಡ್ಡ ರೀತಿಯ ಜನಾಂದೋಲನವನ್ನು ಮಾಡೋಣ. ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಹಕ್ಕು ಒತ್ತಾಯ ಮಾಡೋಣ. ಯಾರ ವಿರುದ್ಧ ಅಲ್ಲ, ನಾವು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತೇವೆ. ಇವತ್ತು ಕರ್ನಾಟಕದ ನಾಗರಿಕರು, ಕನ್ನಡಿಗರು ಎರಡನೇ ದರ್ಜೆ ನಾಗರಿಕನಾಗಿ ಇವತ್ತು ದೆಹಲಿಯಲ್ಲಿ ನೋಡ್ತಾ, ದೆಹಲಿಯಲ್ಲಿ ಕುಂತಹ ದೊರೆಗಳು ಕರ್ನಾಟಕವನ್ನ ಎರಡನೇ ದರ್ಜೆ ನಾಗರಿಕರನ್ನಾಗಿ ನೋಡಿದ್ರ, ಕರ್ನಾಟಕದ ವಿಧಾನಸಭೆಯಲ್ಲಿ ಬೆಂಗಳೂರಿನಲ್ಲಿ ಕುಂತಹ ಜನರು ಉತ್ತರ ಕರ್ನಾಟಕದಲ್ಲಿ ಎರಡನೇ ದರ್ಜೆ ನಾಗರಿಕರಾಗಿ ಅವ್ರು ನೋಡ್ತಾರೆ. ನಮ್ಮನ್ನೋ ಕೇಳೋರು ಯಾರು ಇಲ್ಲ. ಒಂದು ಸಣ್ಣ ಉದಾಹರಣೆ, ಬೆಂಗಳೂರು, ಕೋಲಾರ, ಮಂಗಳೂರು, ಮೈಸೂರು, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಇಲ್ಲೇ ಎಲ್ಲ ಓಡಾಡಿ 10-12 ಲಕ್ಷ ಕಿಲೋಮೀಟರ್ ಬಸ್ ರನ್ ಆಗಿದ್ದು ನಮ್ಮ ಭಾಗಕ್ಕೆ ಕಳಿಸ್ತಾರೆ. ಮುಂದೆ ನಾವು ತೆರಿಗೆ ಕಟ್ಟಲ್ಲ, ಈ ಸರ್ಕಾರಕ್ಕೆ ಎಷ್ಟು ತೆರಿಗೆ ಕಟ್ಟುತ್ತೆ? ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆ 100% ವಿದ್ಯುತ್ ಉತ್ಪಾದನೆಯಲ್ಲಿ 67% ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಬಳಕೆ ಮಾಡ್ಕೊಂತಾರ, 27% ನಮಗೆ ಕೊಡ್ತಾರೆ. ನಮ್ಮಲ್ಲಿ ಕೈಗಾರಿಕೆ ಆಗಲಿಲ್ಲ, ಉದ್ಯಮ ಆಗಲಿಲ್ಲ, ನಿರುದ್ಯೋಗ ಸಮಸ್ಯೆ ಹೋಗಲಿಲ್ಲ. ಅದಕ್ಕೆ ಬಂದಗಳೇ, ನಾವು ಯಾವ ಪಕ್ಷದ ಗುಲಾಮರಾಗೋದು ಬೇಡ, ಯಾವ ಪಕ್ಷಕ್ಕೆ ಜೈ ಅನ್ನೋದು ಬೇಡ, ಯಾವ ಪಕ್ಷಕ್ಕೆ ಧಿಕ್ಕಾರ ಅನ್ನೋದು ಬೇಡ. ಈ ಸರ್ಕಾರಗಳಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತೆರಿಗೆಯನ್ನು ಕೊಡ್ತೇವೆ. ನಮಗೆ ರೈಲ್ ಬೇಕು, ರೈಲ್ವೆಗಾಗಿ ಒಗ್ಗಟ್ಟಾಗೋಣ, ರೈಲ್ವೆಗಾಗಿ ಹೋರಾಟ ಮಾಡೋಣ. ನಮ್ಮ ಮುಂದಿನ ಗಜೇಂದ್ರಕ್ಕೆ ರೈಲ್ವೆ ಬರುವರೆಗೆ ಹೋರಾಟ ಮಾಡ್ತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಗಜೇಂದ್ರ ನಾಗರಿಕರು ತೊಗೊಳ್ಳೋಣ. ನಮ್ಮ ಜೊತೆಯಾಗಿ ಇವತ್ತು ಹಳ್ಳಿಯ ಗ್ರಾಮಾಂತರ ಪ್ರದೇಶದವರು ಎಲ್ಲರೂ ಜನರು ನಾವಿವತ್ತು ಇದನ್ನು ಮಾಡೋಣ. ಉತ್ತರ ಭಾರತದಲ್ಲಿ ಹೋದ್ರೆ ಕಣ್ಣೀರ್ ಕಪ್ಪಾಳಕ್ಕೆ ಬರ್ತಾವ ನಮಗೆ. ಬಿಹಾರದಲ್ಲಿ ಒಂದು 20 ಲೀಟರ್ ಹಾಲು ಮಾರಲಿಕ್ಕೆ ದೆಹಲಿಯಲ್ಲಿ ರೈಲ್ವೆ ಬಂದು ಮಾರಿಸ್ತಾರೆ, ಯಾರು ಟಿಕೆಟ್ ತರಿಸಲ್ಲ. ಅವರು ಯೋಜನೆ ಲಾಭ ಅಂತ ಅಂತಾರ, ತೆರಿಗೆ ನಾವು ಕಟ್ತೇವೆ. ನಾವು ಇವತ್ತು ಇಲ್ಲಿ ಮೆಕ್ಕೆಜೋಳವನ್ನು ಬೆಳಿತೇವೆ, ಸೊಲ್ಲಾಪುರ ಕೊಲ್ಲಾಪುರ ಕೇಳಿಸ್ತೇವೆ, ನಮ್ಮ ಎಪಿಎಂಸಿ ವರ್ತಕರ ಲಾರಿ ಬಾಡಿಗೆ ಕೊಟ್ಟು ಕಳಿಸ್ತಾರ. ಒಂದು ನೀವು ಟನ್ ಲಾರಿ ಬಾಡಿಗೆ ಎಷ್ಟಾಗ್ತದ? ಒಬ್ಬ ಸಾಮಾನ್ಯ ನೇಕಾರ 5,000 ಕೊಟ್ಟನಂದ್ರೆ ನೀವು ಎಷ್ಟೆಷ್ಟು ಕೊಡ್ಬೋದು ಅಂತ ವಿಚಾರ ಮಾಡಿರಿ. ಎಲ್ಲೆಲ್ಲೋ 100,000 ರೂಪಾಯಿ ಖರ್ಚು ಮಾಡ್ತೀರಿ ಹೋರಾಟ ಅಂತ ಬಂದಾಗ ವ್ಯಾಪಾರನೇ ಇಲ್ಲ ಅನ್ನೋಕ್ಕೆ ಹೋಗ್ಬೇಡ್ರಿ. ಗಜೇಂದ್ರಗಡದ ವ್ಯಾಪಾರಸ್ಥರು, ಜೋಡ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥ ಬಂಧುಗಳು, ಅದು ಕಿರಾಣಿ ಅಂಗಡಿ ಇರಲಿ, ಬಟ್ಟೆ ಅಂಗಡಿ ಇರಲಿ, ಜನರಲ್ ಸ್ಟೋರ್ ಇರಲಿ, ಇನ್ಯಾವುದೇ ಅಂಗಡಿ ಇರಲಿ, ಉದಾರವಾಗಿ ಇವತ್ತು 10,000-20,000 ಹೋರಾಟ ಸಮಿತಿಗೆ ಜಮಾ ಇತ್ತಂದ್ರೆ ಹೋರಾಟ ತನ್ನಿಂದ ತಾನೇ ಗಟ್ಟಿ ಆಗ್ತದೆ. ಆರ್ಥಿಕವಾಗಿ ಶಕ್ತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿತ್ತು ಉಪವಾಸದ ವನವಾಸಿದ್ದು ಹೋರಾಟ ಮಾಡ್ತಿದ್ರೆ, ಈಗ ಹೋರಾಟ ಮುಗಿದ ತಕ್ಷಣ ಇವತ್ತು ಏನಾದ್ರೂ ಇರಲಿಲ್ಲ ಅಂದ್ರೆ ನಾಳೆ ಬರಲಾರದ ಪರಿಸ್ಥಿತಿ. ಯಾಕಂದ್ರೆ ಉಪವಾಸ ಹೋರಾಟ ಮಾಡೋಕ್ಕಾಗಲ್ಲ, ಈಗ ಗಟ್ಟಿಯಾಗಿ ಹೋರಾಟ ಮಾಡಬೇಕು. ಯಾಕಂದ್ರೆ ಒಂದೇ ದಿವಸದಲ್ಲಿದೆ, ಇವತ್ತೊಂದೇ ದಿವಸ ಹೋರಾಟ ಮಾಡಿ ಜೈ ಎನ್ ಸುಮ್ಮನೆ ಮನೆಗೆ ಕೇಳಿಸೋಕ್ಕಲ್ಲ, ಇದು ನಿರಂತರ ಹೋರಾಟ ಹೋಗೋದೈತಿ. ನಿಯೋಗ 10 ಬೇರೆ ದೆಹಲಿಗೆ ಸಂಸದರನ್ನ, ರೈಲ್ವೆ ಮಂತ್ರಿಗಳನ್ನು ಅವ್ರನ್ನ ಕಾಣಬೇಕಾಗ್ತದೆ, ಅದಕ್ಕೆ ದುಡ್ಡು ಬೇಕಾಗ್ತದೆ. ಸಂಪನ್ಮೂಲ ದಯವಿಟ್ಟು ಕೊಡಿಸ್ರಿ. ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರಾಗ್ತೀರಿ, ಮುಂಚೂಣಿ ನಿಂತು ಕೆಲಸ ಮಾಡಿರಿ. ನಿಮ್ಮ ಜೊತೆ ನಿಂತು ನಾವು ಕೂಡ ಕೆಲಸ ಮಾಡ್ತೀವಿ. ಪಕ್ಷಾತೀತವಾಗಿ
ಪೊಲೀಸರು ಬಿಡ್ತಾರ ಅದನ್ನ ಮಾಡ್ಬೇಕು ತೋರಿಸ್ಬೋದು. ನಮಗ್ ಬೇಕಾಗಿರೋದು ನಾವು ರೈಲ್ವೆ ಯಾಕೆ ಕೇಳಕತ್ತೀವಿ ಅಂದ್ರೆ ನಮ್ಮಲ್ಲಿ ಬರಬೇಕಾಗಿತ್ತು ರೈಲ್ವೆ, ಅದನ್ನ ಕಳುವು ಮಾಡ್ಕೊಂಡು ಹೋಗಿದ್ದಾರೆ, ಅಂದ್ರೆ ಮಾರ್ಗ ಬದಲಾವಣೆ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾವು ರೈಲ್ವೆ ಕೇಳಕತ್ತೀವಿ. ನಾವು ಹೊಸದಾಗಿ ತ್ಯಾಗ ಬಲಿದಾನದ ಸಂಕೇತದ ಹಬ್ಬ ಸರಳವಾಗಿ ಈದ್ ಉಲ್ ಫಿತ್ರ್ ಆಚರಿಸಿದ ಮುಸ್ಲಿಂ ಬಾಂಧವರು. ಗಜೇಂದ್ರಗಡದಲ್ಲಿ ಶನಿವಾರ ಮತ್ತೆ ಮೂವರಿಗೆ ಕೊರೋನಾ, ಮುನ್ನೆಚ್ಚರಿಕೆ ವಹಿಸುವಂತೆ ಡಾಕ್ಟರ್ ಅನ್ವರ್ ಕರೆ. ಶತಮಾನ ಗತಿಸಿದರೂ ಈಡೇರದ ಯೋಜನೆ, ಹಳಿ ತಪ್ಪಿದ ಗದಗ ರೈಲು ಮಾರ್ಗ, ಮುಂದಿನ ನಡೆಯ ಕುರಿತು ಚರ್ಚೆ.